ರಾಜ್ಯದ 15 ವಿಧಾನಸಭಾ ಕ್ಷೇತ್ರಗಳ ವಿಧಾನಸಭಾ ಚುನಾವಣೆಯ ಈ ಒಂದು ಉಪಚುನಾವಣೆಗಳಲ್ಲಿ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯು ಒಂದು ಇವತ್ತು ನಮ್ಮೆಲ್ಲರ ಮುಂದೆ ಇರತಕ್ಕಂಥದ್ದು. ಈ ಒಂದು ಉಪಚುನಾವಣೆಯಲ್ಲಿ ಕೆಆರ್ಪೇಟೆ ತಾಲೂಕಿನ ಎಲ್ಲ ಹೋಬಳಿ ಮಟ್ಟದಲ್ಲಿ ಇವತ್ತಿನ ದಿನ ಜಾತ್ಯತೀತ ಜನತಾದಳದ ಅಭ್ಯರ್ಥಿಯಾಗಿರ್ತಕ್ಕಂಥ ದೇವರಾಜು ಅವರ ಪರವಾಗಿ ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ನನ್ನ ತಂದೆ ತಾಯಿಂದರು, ಯುವಕ ಸ್ನೇಹಿತರ ಮತವನ್ನು ಪಡೆಯತಕ್ಕಂಥ ಆಶೀರ್ವಾದವನ್ನು ಕೇಳಲಿಕ್ಕೆ ಬಂದಿದ್ದೇನೆ. ಮೊದಲನೇದಾಗಿ ನಿಮ್ಮೆಲ್ಲರಿಗೆ ನನ್ನ ಗೌರವಪೂರ್ವಕವಾದಂಥ ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಈಗಾಗಲೇ ವೇದಿಕೆ ಮೇಲೆ ಉಪಸ್ಥಿತಿರ್ತಕ್ಕಂಥ ಪಕ್ಷದ ಎಲ್ಲ ಮುಖಂಡರುಗಳು, ಶಾಸಕ ಮಿತ್ರರುಗಳು ಈಗಾಗಲೇ ಹಲವಾರು ವಿಷಯಗಳನ್ನು ಪ್ರಸ್ತಾಪ ಮಾಡಿದ್ದಾರೆ. ದಯವಿಟ್ಟು ನಾನು ನಿಮ್ಮೆಲ್ಲರಲ್ಲಿ ಕೇಳಲಿಕ್ಕೆ ಬಯಸ್ತೇನೆ, ಈ ಚುನಾವಣೆ ಇವತ್ತು ಅವಶ್ಯಕತೆ ಇದ್ದಂಥ ಚುನಾವಣೆನ? ಈ ಕ್ಷೇತ್ರದ ಶಾಸಕನಿಗೆ 5 ವರ್ಷಗಳ ಮತ್ತೊಂದು ಅವಧಿಗೆ ತಾವು ಆಶೀರ್ವಾದ ಮಾಡಿದ್ರಿ. ಈ ರಾಜ್ಯದಲ್ಲಿ ನೆರೆ ಹಾವಳಿಯಿಂದ ಸುಮಾರು 13 ಜಿಲ್ಲೆಯಲ್ಲಿರ್ತಕ್ಕಂಥ ರೈತ ಕುಟುಂಬದ ಮಹಿಳೆಯರು, ತಾಯಂದಿರು, ರೈತರು ಇವತ್ತು ಬೀದಿಲಿದ್ದಾರೆ. ಬೆಳಗಾವಿ, ಗದಗು, ಬಾಗಲಕೋಟೆ, ಹೀಗೆ ಹಲವಾರು ಪ್ರದೇಶಗಳಲ್ಲಿ, ಬಹುಶಃ ನಿಮ್ಮ ಕೆಆರ್ಪೇಟೆ ತಾಲೂಕಿನಲ್ಲೂ ಕೆಲವು ಹಳ್ಳಿಗಳಲ್ಲಿ 5-10 ನೀರು ಬಂದು ಹಲವಾರು ಹೊಲದಲ್ಲಿ ಬೆಳೆ ಇದ್ದಂಥದ್ದು ನಾಶ ಆಯಿತು. ಇನ್ನೂ ಎಷ್ಟು ಪರಿಹಾರ ಕೊಟ್ಟಿದ್ದಾರೋ ನಿಮಗಿನ್ನೂ ಗೊತ್ತಿಲ್ಲ. ನನಗೆ ಈ ರೀತಿಯ ಒಂದು ಪರಿಸ್ಥಿತಿಯಲ್ಲಿ ನಾಡಿನ ಜನತೆ ಇದ್ದಾಗ ಯಾವುದೋ ಒಂದು ಅಧಿಕಾರ ಹಿಡಿಬೇಕು ಅಂತ ಹೇಳಿ ಯಡಿಯೂರಪ್ಪನವರ ಒಂದು ಅಧಿಕಾರ ದಾಹದಲ್ಲಿ ಕುತಂತ್ರದ ರಾಜಕಾರಣದ ಮುಖಾಂತರ ನನ್ನನ್ನು ಮುಖ್ಯಮಂತ್ರಿ ಸ್ಥಾನದಿಂದ ತೆಗೆದಿದ್ದಾರೆ. ನನಗೇನು ನೋವಿಲ್ಲ, ನಾನು ಸಂತೋಷವಾಗಿ ಆ ಜಾಗದಿಂದ ಹೊರಗೆ ಬಂದಿರತಕ್ಕಂಥವನು. ಆದರೆ ಇಷ್ಟೊಂದು ಕುತಂತ್ರ, ಪಾಪದ ಹಣದ ಮುಖಾಂತರ ಈ ಶಾಸಕರುಗಳನ್ನು ನಿಮ್ಮ ಕಿಕ್ಕೇರಿ ಸಂತೆ ಒಳಗೆ ಕೋಳಿ ಕುರಿ ದನ ಮಾರಾಟ ಮಾಡ್ತಿರಲ್ಲ, ಆ ರೀತಿಯ ಒಂದು ಮಾರಾಟದ ಮುಖಾಂತರ ಈ ಶಾಸಕರುಗಳನ್ನು ಕೊಂಡುಕೊಂಡಿದ್ದಾರೆ. ಯಡಿಯೂರಪ್ಪನವರಿಗೆ ಇದು ಹುಟ್ಟು ಚಾಳಿ. ನಿಮಗೆ ನೆನಪಿಸ್ಕೊಡ್ತೀನಿ, 2008 ಚುನಾವಣೆಯ ನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾದರು. ಅವತ್ತೂ ಸಹ ಸುಮಾರು 18-19 ಶಾಸಕರುಗಳ ರಾಜೀನಾಮೆಯನ್ನು ಪಡೆಯತಕ್ಕಂಥದ್ದಕ್ಕೆ 25 ಕೋಟಿ, 30 ಕೋಟಿ, 40 ಕೋಟಿ ಕೊಟ್ಟು ಖರೀದಿ ಮಾಡಿದ್ರು. ಈಗ ಪುನಃ ಇವತ್ತು ಸುಮಾರು 17 ಶಾಸಕರ ರಾಜೀನಾಮೆಯನ್ನು ಕೊಡಿಸಿದ್ದಾರೆ. ಇದಕ್ಕೆಲ್ಲ ಯಾವ್ಯಾವ ರೀತಿಯ ಹಣ ಕೊಟ್ಟಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮಗಳಲ್ಲೂ ಕೆಲವು ಕಡೆ ಬಂದಿದೆ. ನಾನು ಇಲ್ಲಿ ನೆರೆದಿರ್ತಕ್ಕಂಥ ನನ್ನ ತಂದೆ ತಾಯಂದರಿಗೆ ಕೇಳಲಿಕ್ಕೆ ಬಯಸ್ತೇನೆ, ಇವತ್ತು ಯಡಿಯೂರಪ್ಪನವರು ಆ ರೀತಿಯ ಪಾಪದ ಹಣದ ಮುಖಾಂತರ ಈ ಶಾಸಕರನ್ನ ಖರೀದಿ ಮಾಡೋ ಶಕ್ತಿ ಇದೆ ಅಂದರೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದರೆ ಇದೇ ರೀತಿಯಲ್ಲಿ ಪಾಪದ ಹಣವನ್ನು ಸಂಗ್ರಹ ಮಾಡಿ BJPಯಿಂದ ಒಂದು 8 ಶಾಸಕರನ್ನ ನಾನು ಖರೀದಿ ಮಾಡಕ್ಕೆ ಸಾಧ್ಯ ಇರಲಿಲ್ಲವೇ? ನಾನು ಖರೀದಿ ಮಾಡಬಹುದಾಗಿತ್ತು. ಆದರೆ ನಮ್ಮ ಕುಟುಂಬದಲ್ಲಿ ನನ್ನ ತಂದೆ ಕಳಿಸಿರ್ತಕ್ಕಂಥದ್ದು ಈ ನಾಡಿನ ಜನತೆಯ ಹಣ ಏನಿದೆ, ಆ ಹಣವನ್ನು ದೇವರ ಹಣ ಅಂತಕ್ಕಂಥ ರೀತಿಯಲ್ಲಿ
ನಾವು ಒಂದು ರಾಜ್ಯದಲ್ಲಿ ಅಧಿಕಾರ ನಡೆಸಬೇಕಾದ್ರೆ ಜನರಿಗೆ ಸದ್ಬಳಕೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಕೆಲಸ ಮಾಡಬೇಕು ಅನ್ನೋದನ್ನು ನಮಗೆ ಕಲಿಸ್ಕೊಟ್ಟಿರ್ತಕ್ಕಂಥ ಪಾಠ. ಇವತ್ತು ಪಾಪ ಬಂದು ಯಡಿಯೂರಪ್ಪನವರಲ್ಲೆಲ್ಲ ಬೂಕನ್ ಕೆರೆಯಲ್ಲಿ ಇಲ್ಲೆಲ್ಲ ನಿಮ್ಮ ಕಿಕ್ಕೇರಿಯಲ್ಲಿ ಭಾಷಣ ಮಾಡಿದ್ದಾರೆ. ಅಯ್ಯೋ ನಾನು ಈ ಮಂಡ್ಯ ಜಿಲ್ಲೆ ತಾಲೂಕಲ್ಲೇ ಹುಟ್ಟಿನ ಕೇರಪೇಟೆ ಬೂಕನ್ ಕೆರೆ ನಿವಾಸಿ, ನಾನು ಈ ಭೂಮಿಲಿ ಹುಟ್ಟಿದವನು. ಮಂಡ್ಯ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ನನ್ನ ಈ ಒಂದು ಜಿಲ್ಲೆ ಒಳಗೆ ಒಬ್ಬರೇ ಒಬ್ಬರು ಬಿ ಜೆ ಪಿಯಿಂದ ಶಾಸಕರಿಲ್ವಲ್ಲ ಅಂತ ಮನಸ್ಸಿನಲ್ಲಿ ನೋವಿದೆಯಂತವರಿಗೆ. ಈಗ ಪಾಪ ಅವರಿಗೆ ಜಿಲ್ಲೆಯ ಅಭಿವೃದ್ಧಿ ಬಗ್ಗೆ ನೀವೇನು ಕೇಳ್ತೀರೋ ಎಲ್ಲ ಕೊಡ್ತೀನಿ ಅಂತ ಹೇಳಿದ್ದಾರೆ. 2008 ಮುಖ್ಯಮಂತ್ರಿಗಳಿದ್ರಲ್ಲ, 3 ಇದ್ರಲ್ಲ, ಇದೇ ರೀತಿಯಲ್ಲಿ ಅವತ್ತು ಸಹ ಯಾವ 18 ವಿಧಾನಸಭೆ ಚುನಾವಣೆಗಳು ನಡೀತು, ಕೊಳ್ಳೇಗಾಲ, ಅಲ್ಲೆಲ್ಲೋ ದೇವದುರ್ಗ, ತುರುವೇಕೆರೆ, ಮಧುಗಿರಿ, ಅಲ್ಲಿಂದ ದೊಡ್ಡಬಳ್ಳಾಪುರ, ಹೀಗೆ ಹಲವಾರು ಕ್ಷೇತ್ರಗಳಿಗೆ ಹೋಗಿ ಭಾಷಣ ಮಾಡ್ತಾರೆ. ಈ ನಿಮ್ಮ ಕ್ಷೇತ್ರವನ್ನು ಈ ಯಡಿಯೂರಪ್ಪ ದತ್ತು ತೆಗೆದುಕೊತಾ ಇದ್ದಾನೆ, ನಿಮ್ಮ ಕ್ಷೇತ್ರವನ್ನು ದೇಶದಲ್ಲೇ ಮಾದರಿ ಕ್ಷೇತ್ರ ಮಾಡ್ತೀನಿ ಅಂತ ಭಾಷಣ ಮಾಡಿದ್ರು. ಆದರೆ ಆ ಭಾಷಣ ಮಾಡಿ ಜನರಿಂದ ಮತ ಪಡೆದಂಥ ಯಡಿಯೂರಪ್ಪನವರು ಇಲ್ಲಿವರೆಗೆ 5 ಬಿ ಜೆ ಪಿ ಸರ್ಕಾರದಲ್ಲಿ 1 ವಿಧಾನಸಭಾ ಕ್ಷೇತ್ರಗಳು ಮಾದರಿ ತಾಲೂಕನ್ನು ಮಾಡಿದ್ದು ನೀವು ಇಂದು ಕಾಣಲಿಲ್ಲ. ಆದರೆ ಅವರು ದುಡ್ಡು ಹೊಡೆದು ಜೈಲಿಗೆ ಹೋಗಿದ್ದು ಕಂಡಿದ್ದೀರಿ ಅಷ್ಟೆ. ಇವತ್ತು ಇದೇ ರೀತಿಯಲ್ಲಿ ಏನು ಹೇಳ್ತಾ ಇದ್ದಾರೆ, ಇವತ್ತು ಯಾವ ಇದೆಲ್ಲ ಬಾಂಬೆ ಕಳ್ಳ ಅಂತ ಹೇಳ್ತಿರಲ್ಲ, ನಾನು ಬೈಯಕ್ಕೆ ಹೋಗಲ್ಲ. ಯಾಕೆಂದ್ರೆ ನಮಗೆ ತಪ್ಪಿದೆ, ನಂದು ತಪ್ಪಿದೆ, ನನ್ನ ಕುಟುಂಬದ್ದು ತಪ್ಪಿದೆ. ಇಂಥ ಅಭಿವ್ಯಕ್ತಿಯನ್ನು ಈ ತಾಲೂಕಿನ ಜನತೆ, ತಾವುಗಳು ಸನ್ಮಾನ್ಯ ದೇವೇಗೌಡರ ಮೇಲೆ ಇರ್ತಕ್ಕಂಥ ಒಂದು ಪ್ರೀತಿ ಅಭಿಮಾನದಲ್ಲಿ ಆ ವ್ಯಕ್ತಿಯನ್ನು, ಜನತಾದಳದ ಅಭ್ಯರ್ಥಿಯನ್ನು 2013 ಆಯ್ಕೆ ಮಾಡಿದಾಗ ದೇವೇಗೌಡರ ಮೇಲಿರ್ತಕ್ಕಂಥ ವಿಶ್ವಾಸದಲ್ಲಿ ಆ ವ್ಯಕ್ತಿಯನ್ನು ಶಾಸಕರನ್ನು ಮಾಡಿದ್ರಿ. ನಾನು ಅವತ್ತು ಟಿಕೆಟ್ ಕೊಡಬೇಡಿ ಅವರಿಗೆ ಅಂದೆ. ಯಾರಾದರೂ ಕಾರ್ಯಕರ್ತರು ಇಲ್ಲಿ ಯಾರಿದ್ದಾರೆ ಅವ್ರಿಗೆ ಕೊಡಿ, ಇಲ್ಲ ಕೃಷ್ಣ ಅವರಿಗೆ ಕೊಡಿ ಅಂದೆ. ನಾನು ಅವತ್ತು ವಿರೋಧ ಮಾಡಿದ್ದೆ 2013 ಈ ವ್ಯಕ್ತಿಗೆ ಟಿಕೆಟ್ ಕೊಡಲಿಕ್ಕೆ. ಆಮೇಲೆ ಅದೇನೋ ನನ್ನ ಕರ್ಮ, 2018 ಅವ್ರು ನಡ್ಕೊಂಡಂಥ ರೀತಿಯಿಂದ ನಮ್ಮ ಕುಟುಂಬದಲ್ಲಿ ಆ ಮನುಷ್ಯನಿಗೆ ಟಿಕೆಟ್ ಕೊಡೋದು ಬೇಡ ಅಂತ ತೀರ್ಮಾನ ಮಾಡಿದ್ರು ಎಲ್ಲ. 2013 ಆ ವ್ಯಕ್ತಿಯನ್ನು ಚುನಾವಣೆ ನಿಲ್ಲಿಸಿದಾಗ ಬಹುಶಃ ನನ್ನ ತಂಗಿ ಹಳ್ಳಿ ಹಳ್ಳಿಗೆ ಬಂದಿದ್ದು, ನಿಮ್ಮ ಮತ ಕೇಳಿದ್ದು ಗೊತ್ತಿದೆ ನನಗೆ. ಅವರ ಮೇಲೆ ಏನೋ ಆರೋಪ ಮಾಡ್ಕೊಂಡ ಸುಳ್ಳು ಸುದ್ದಿ ಹರಡಿಸ್ತಾ ಅದೂ ಗೊತ್ತು ನಿಮಗೆ. 2018 ನನ್ನ ಕುಟುಂಬವನ್ನು ವಿರೋಧ ಕಟ್ಟಿಕೊಂಡು, ನನ್ನ ತಂದೆಯನ್ನು ವಿರೋಧ ಕಟ್ಟಿಕೊಂಡು ನಾನು ಟಿಕೆಟ್ ಕೊಡಿಸ್ದೆ 2018. 2018 ಇವತ್ತು ನನ್ನ ಮೇಲೆ ಏನು ಅಪಾದ್ಯ ಮಾಡ್ತಾ ಇದ್ದಾನೆ. ಕುಮಾರಸ್ವಾಮಿ ಹತ್ರಕ್ಕೆ ಹೋಗಿದ್ದೆ, ಬರೀ ಗದ್ದ ಸರೋಗ್ಬಿಟ್ರು, ನನಗೇನು ಅಭಿವೃದ್ಧಿಗೆ ದುಡ್ಡು ಕೊಟ್ಟಿಲ್ಲ ಕೆ ಆರ್ ಪೇಟೆಗೆ. ಈ ಯಡಿಯೂರಪ್ಪನವ್ರ ಮುಖಾಂತರ ಭರಪೂರ ದುಡ್ಡು ತರ್ತಾ ಇದ್ದಾನೆ, ಯಡಿಯೂರಪ್ಪನವ್ರು ಇಷ್ಟು ಕೊಟ್ಟರು ಅಷ್ಟು ಕೊಟ್ಟರು ಅಂತ ಹೇಳಿಕೆ ಕೊಡ್ತಾ ಇರತಕ್ಕಂಥದ್ದನ್ನು ಗಮನಿಸಿದ್ದೆ ನಾನು. ನಾನು 2019 ಫೆಬ್ರವರಿ 8 ಬಜೆಟ್ನ ಮಂಡನೆ ಮಾಡಲಿಕ್ಕೆ ಬೆಂಗಳೂರಿನಲ್ಲಿ ಕೂತ್ಕೊಂಡು ಹಗಲು ರಾತ್ರಿ ನನ್ನ ಮಂಡ್ಯ ಜಿಲ್ಲೆಯ ಜನತೆಗೆ ಏನು ಕಾರ್ಯಕ್ರಮ ಕೊಡಬೇಕು ಅಂತ ಹೇಳಿ ಚಿಂತನೆ ಮಾಡ್ತಾ ಇದ್ದೇನೆ. ಈ ಪುಣ್ಯಾತ್ಮ ಬಾಂಬೆ ಒಳಗೆ ಹೋಗಿ ಯಾವುದೋ ಒಂದು ಆಸ್ಪತ್ರೆ ಒಳಗೆ ನಾಟಕ ಆಡ್ಕೊಂಡು, ಇಲ್ಲೆಲ್ಲೋ ಇದ್ದಾರೆ ಮಂಜಣ್ಣ ಎಲ್ಲ ಇರಬೇಕಿಲ್ಲ, ಇವರೆಲ್ಲ ಹೋಗಿದ್ರು ಬಾಂಬೆಗೆ ಅವನು ಕರ್ಕೊಂಬರಕ್ಕೆ ಪುಣ್ಯಾತ್ಮನ ಫೆಬ್ರವರಿ ತಿಂಗಳಲ್ಲಿ. ಇವನು ಅಲ್ಲಿ ಬಿ ಜೆ ಪಿಯವರಿಂದ ದುಡ್ಡು ತಗೊಂಡು ಅಲ್ಲಿ ಆಸ್ಪತ್ರೆಯಲ್ಲಿ ನಾಟಕ ಆಡ್ಕೊಂಡು ಮಲಗಿದ ಗಿರಾಕಿ ಕುಮಾರಣ್ಣ ನಮ್ಮ ಕೆ ಆರ್ ಪೇಟೆಗೆ ದುಡ್ಡೇ ಕೊಡಲಿಲ್ಲ ಅಂತ ಭಾಷಣ ಮಾಡ್ತಾನೆ. ಈಗ ಬಜೆಟಲ್ಲಿ ನಾನು ಪ್ರಿಪರೇಷನ್ ಮಾಡಬೇಕಾದ್ರೆ ಎಲ್ಲಿದ್ದಪ್ಪ ನೀನು, ಅಲ್ಲೆಲ್ಲ ಬಾಂಬೆ ಒಳಗೆ ಮಲಿಕೊಂಡು ನಾಟಕ ಆಡ್ಕೊಂಡಿದ್ದವನು ನನ್ನ ಮೇಲೆ ಅಪಾದ್ಯ ಮಾಡ್ತಾ ಇದೆಯಲ್ಲ, ದೇವ್ರು ನಿನ್ನ ಮೆಚ್ಕೋತಾನ? ಅಂತಿಮವಾಗಿ ದೇವ್ರಿಗೆ ನಾವು ಉತ್ತರ ಕೊಡಬೇಕಲ್ಲ. ಒಂದು ಪತ್ರ ಬರೀತಾನೆ ನನಗೆ, ಆ ಪತ್ರ ಸದ್ಯ ಇಟ್ಟಿದ್ದೆ, ದಯವಿಟ್ಟು ಕೆ ಆರ್ ಪೇಟೆಯ ಜನತೆಗೆ ಕೇಳಲಿಕ್ಕೆ ಬಯಸ್ತೀನಿ.
ನಾರಾಯಣಗೌಡಂದೇ ಪತ್ರ ಇದು, ಬೇರೆ ಯಾರದು ಅಲ್ಲ. ಈ ಪತ್ರದಲ್ಲಿ ಬರೀತಾನೆ, ಎಚ್ ಡಿ ಕುಮಾರಸ್ವಾಮಿಯವರು ಮಾನ್ಯ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ, ಅಣ್ಣನ ಸಮಾನರಾದ ಕುಮಾರಣ್ಣನವರೇ, ನಾರಾಯಣಗೌಡ ಬಿನ್ ಚಿಕ್ಕೇಗೌಡ, ನಿಮ್ಮ ಶಾಸಕನಾದ ನಾನು ತಮ್ಮಲ್ಲಿ ಅರಿಕೆ ಮಾಡಿಕೊಳ್ಳುವುದೇನೆಂದರೆ, ನಾನು ರಾಜಕೀಯವಾಗಿ ಅನಾಥ, ನನಗೆ ತಂದೆ ತಾಯಿಗಳು ಇಲ್ಲ, ನನಗೆ ವೈಯಕ್ತಿಕವಾಗಿ ರಾಜಕೀಯವಾಗಿ ಪೂಜ್ಯ ಶ್ರೀ ಎಚ್ ಡಿ ದೇವೇಗೌಡ ಅಪ್ಪಾಜಿಯವರೇ ತಂದೆ, ಮಾತೃಶ್ರೀ ಚೆನ್ನಮ್ಮಾಜಿಯವರೇ ನನ್ನ ತಾಯಿ, ನೀವೇ ನನ್ನ ನಂಬಿಕೆಯ ಸಹೋದರ, ನಾನು ರಾಜಕೀಯವಾಗಿ ನಿಮ್ಮ ಕುಟುಂಬದ ಕುಡಿ, ನಿಮ್ಮ ಕುಟುಂಬದ ಕೃಪಾ ಕಟಾಕ್ಷದಿಂದಲೇ ನನಗೆ ರಾಜಕೀಯದಲ್ಲಿ ಅಂಬೆಗಾಲು ಇಡಲು ಸಾಧ್ಯವಾಗಿದೆ. ನನಗೆ ಎರಡು ಬಾರಿ ಆಶೀರ್ವಾದ ಮೂಲಕ ಬೆಂಬಲವನ್ನು ನೀಡಿ ಶಾಸಕನಾಗಿ ವಿಧಾನಸಭೆ ಪ್ರವೇಶಿಸಲು ಅವಕಾಶ ಮಾಡಿಕೊಟ್ಟಿದ್ದೀರಿ. ನಿಮ್ಮ ಈ ಸಹಕಾರವನ್ನು ನಾನು ಜನ್ಮ ಪೂರ್ತಿ ಸ್ಮರಿಸುತ್ತೇನೆ, ಜನ್ಮ ಪೂರ್ತಿ ಸ್ಮರಿಸುತ್ತೇನೆ. ಇದು ನಾರಾಯಣಗೌಡನ ಪತ್ರ ಇದು. ದಯವಿಟ್ಟು, ನಾನು ಕಣ್ಣಲ್ಲಿ ನೀರು ಹಾಕ್ತಿರೋದು ಅಧಿಕಾರ ಹೋಗಿದೆ ಅಂತ ನನ್ನ ಕಣ್ಣಲ್ಲಿ ನೀರು ಹಾಕ್ತಿಲ್ಲ. ನನ್ನ ಮನಸ್ಸಲ್ಲಿ ಇರ್ತಕ್ಕಂಥ ನೋವಿದೆಯಲ್ಲ, ನಾನು ಏನು ತಪ್ಪು ಮಾಡಿದ್ದೆ ಈ ನಾಡಿನ ಜನತೆಗೆ? ನನ್ನ ಮಂಡ್ಯ ಜಿಲ್ಲೆ ಜನನೂ ನನ್ನ ಕೈ ಬಿಟ್ರಿ. ನೀವು ನನ್ನ ಮಗನ ನಾನು ಚುನಾವಣೆ ನಿಲ್ಲಿಸ್ಬೇಕು ಅಂತ ಇದ್ದವನಲ್ಲ, ಹಠ ಮಾಡಿ ನಿಲ್ಲಿಸ್ಕೊಂಡ್ರಿ. ನನ್ನ ಮಗ ಸೋತಿದ್ದು ನನಗೆ ಚಿಂತೆ ಇಲ್ಲ, ನಾನು ನಂಬಿ ನಾನು ಪ್ರೀತಿಯಿಂದ ಈ ಜಿಲ್ಲೆಯನ್ನು ನಂಬ್ಕೊಂಡಿದ್ದೆ. ಈ ಜಿಲ್ಲೆ ಜನವು ನನ್ನನ್ನು ಕೈ ಬಿಟ್ಟಾಗ ಆ ಮುಖ್ಯಮಂತ್ರಿ ಸ್ಥಾನ ನನಗೆ ಎಕ್ಕಸಿತ್ತದು. ನನಗೆ ನಿಮ್ಮ ಪ್ರೀತಿ ಬೇಕು, ನನಗೆ ನನಗೆ ಯಾವ ಅಧಿಕಾರ ಬೇಡ. ನಾನು ಮಂಡ್ಯ ಜಿಲ್ಲೆಯಲ್ಲಿ ಸೋತು ದಿನದಿಂದ ರಾಜಕೀಯದಲ್ಲಿ ಇರಬೇಕಂತ ಯೋಚನೆ ಮಾಡಿರೋನು. ನಾನು ಬಡವರಿಗೋಸ್ಕರ ಇನ್ನು ಉಳ್ಕೊಂಡಿದ್ದೇನೆ ರಾಜಕೀಯದಲ್ಲಿ, ನನಗೆ ರಾಜಕೀಯ ಬೇಕಿಲ್ಲ. ತಿನ್ನ ಎರಡು ತನ್ನಕ್ಕೆ ಈ ರಾಜಕೀಯ ನನಗೆ ಯಾಕೆ ಬೇಕು? ಯಾರನ್ನು ನಂಬಿ ನಾನು ರಾಜಕೀಯ ಮಾಡಬೇಕು? ನನ್ನ ಜನವೇ ನೀವು ನನ್ನ ಕೈ ಬಿಟ್ಟ ಮೇಲೆ ಯಾವ ಸ್ವಾಭಿಮಾನ? ಕೇಳಕ್ಕೆ ಬಯಸ್ತೀನಿ ನಿಮ್ಮನ್ನು. ನನ್ನ ಧ್ವನಿ ಏನಾಗಿದೆ ಅರ್ಥ ಮಾಡ್ಕೊಳ್ಳಿ. ಕಳೆದ ಒಂದು ವಾರದಿಂದ ಇಡೀ ರಾಜ್ಯ ಸುತ್ತ ಇದ್ದೇನೆ, ಎರಡು ಬಾರಿ ಶಸ್ತ್ರಚಿಕಿತ್ಸೆಗೆ ಒಳಗಾಗಿರೋನು. ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸಿರಲಿಲ್ಲ. ಕಳೆದ 2008 ಹೌದು, ಯಾವ ಪಕ್ಷಕ್ಕೂ ಬಹುಮತ ಬರಲಿಲ್ಲ. ಇದೇ ಕಾಂಗ್ರೆಸ್ನವ್ರು ಬಂದರು ಮಹಾನುಭಾವರು, ನಿಮಗೆ ಬೆಂಬಲ ಕೊಡ್ತೀವಿ ಮುಖ್ಯಮಂತ್ರಿ ಆಗಪ್ಪ ಅಂದರು. ದೇವೇಗೌಡರು ಹೇಳಿದ್ರು ಆ ಕಾಂಗ್ರೆಸ್ನ ನಾಯಕರುಗಳಿಗೆ, ನನ್ನ ಮಗನಿಗೆ ಆರೋಗ್ಯ ಚೆನ್ನಾಗಿಲ್ಲ, ನೀವೇ ಯಾರಾದರೂ ಮುಖ್ಯಮಂತ್ರಿ ಆಗರಪ್ಪ, ನಿಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದ್ರು. ಒಪ್ಪಲಿಲ್ಲ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ ನನಗೆ ಗಂಟು ಹಾಕಿದ್ರು. ಮೊದಲನೇ ದಿನದಿಂದ ನಾನು ನೆಮ್ಮದಿಯಿಂದ ಮುಖ್ಯಮಂತ್ರಿಯಾಗಿ ಈ ಸಾರಿ ಕೆಲಸ ಮಾಡಿಲ್ಲ ನಿಮಗೆ ಹೇಳಬೇಕು ಅನ್ನೋದಾದರೆ, ಒಂದು ದಿನ ನೆಮ್ಮದಿಯಿಂದ ನಾನು ಮಲಗಿಲ್ಲ. ನಾನು ಅನುಭವಿಸಿರ್ತಕ್ಕಂಥ ನೋವು ನನಗೆ ಗೊತ್ತು. ಇವತ್ತು ಯಾರೋ ಪರಮೇಶ್ವರ್ ಇಲ್ಲೆಲ್ಲ ಬಂದು ಭಾಷಣ ಮಾಡ್ತಾರೆ, ಜೆ ಡಿ ಎಸ್ನವರು ಕೋತಿ ಮನಸ್ಸಿನವರು ಅಂತಾರೆ. ಇವರೆಲ್ಲ ನನ್ನನ್ನು ಯಾವ್ಯಾವ ರೀತಿ ನಡೆಸ್ಕೊಂಡಿದ್ದಾರೆ, ಒಬ್ಬ ಗುಲಾಮಂತರ ಕೆಲಸ ಮಾಡಿದ್ದೇನೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ. ಯಾತಕ್ಕೆ ಗುಲಾಮಂತರ ಕೆಲಸ ಮಾಡಿದೆ ಅಂದರೆ, ಈ ಕೆ ಆರ್ ಪೇಟೆಗೆ ಬಂದೆ 100 70-80 ಜನ ರೈತರು ಈ ಕೆ ಆರ್ ಪೇಟೆ ತಾಲೂಕಲ್ಲಿ ಆತ್ಮಹತ್ಯೆ ಮಾಡ್ಕೊಂಡಿದ್ರಿ. ಮನೆ ಮನೆಗೆ ಬಂದು 50,000-75,000 ನನ್ನ ಕೈಯಿಂದ ಕೊಟ್ಟೋದೆ ಆ ರೈತ, ಆ ಬಡ ಕುಟುಂಬದ ಆ ವಿಧವೆ ತಾಯಂದ್ರಿಗೆ. ಇದು ಚುನಾವಣೆ ನಿಮ್ಮಿಂದ ಮತ ಪಡಿಬೇಕು ಅಂತ ನಾನು ಕೊಟ್ಟಿದ್ದಲ್ಲ. ನನ್ನ ತಾಯಿ ನನಗೆ ಕಲಿಸಿರ್ತಕ್ಕಂಥದ್ದು ಬಡವ್ರನ್ನ ಕಾಪಾಡಪ್ಪ ಅಂತ ನನ್ನ ಬೆಳೆಸಿದ್ದಾಳೆ ನನ್ನ ತಾಯಿ, ಜನ್ಮ ಕೊಟ್ಟಂತ ತಾಯಿ. ನನಗಿತ್ತಿದ್ದು ಆ ಸರ್ಕಾರದಲ್ಲಿ 14 ನಾನು ಇರಬೇಕಾದ ಕಾರಣ, ಯಾರು ನನ್ನ ಮೇಲೆ ಎಲ್ಲಿ ನೀನು ರೈತರ ಸಾಲ ಮನ್ನಾ ಮಾಡಿದೆ ಯಡಿಯೂರಪ್ಪ ಕೇಳಂದಲ್ಲಪ್ಪ, ಯಾವ್ಯಾವ ಪದ ಬಳಸ್ತಾ ವಿಧಾನಸಭೆ ಒಳಗೆ
ಎಷ್ಟೇ ಹೇಳಿಸಿದ್ರು ನನ್ನ ರೈತನ ಉಳಿಸಬೇಕು ಅಂತ ಹೇಳಿ ಎಲ್ಲ ಉಮಾನ ಸಹಿಸ್ಕೊಂಡೆ ನಾನು. ಇವತ್ತು 22,000 ರೈತ ಕುಟುಂಬಗಳಿಗೆ ಕೆಆರ್ಪೇಟೆ ಒಂದೇ ತಾಲೂಕಿನಲ್ಲಿ 22,000 ರೈತ ಕುಟುಂಬಗಳಿಗೆ ಸಾಲ ಮನ್ನಾ ಮಾಡಿಕೊಟ್ನಲ್ಲ, ಇದು ನಾನು ನಿಮಗೆ ಮಾಡಿರೋ ಅನ್ಯಾಯನ? ದಯವಿಟ್ಟು ಯೋಚನೆ ಮಾಡಿ, ನಾನು ನಿಮಗೆ ಮಾಡಿದ ಅನ್ಯಾಯನ ಇದು? ಇವತ್ತು ನಿಮ್ಮ ಮುಂದೆ ಪತ್ರಿಕೆಯವರು ಯಾವ ಟಿ ವಿ ನಾನು ಹತ್ತೆ ಪತ್ತೆ ಏನು ಬೇಕಾದರೂ ಹೇಳ್ಕೊಳ್ಳಿ. ನಾನು ಭಾವನಾತ್ಮಕವಾದಂಥ ಜೀವಿ, ಮನುಷ್ಯತ್ವ ಇರೋನು, ನಾನು ಮನುಷ್ಯತ್ವದಿಂದ ಬದುಕಿರ್ತಕ್ಕಂಥವನು. ಆ ವೇದಿಕೆ ಮೇಲೆ ಕೂತಿದ್ದಾಗಲೂ ನಾನು ನನ್ನ ತಾಯಿಂದ್ರು ನೋಡ್ತಾ ಇದ್ದೆ, ನನ್ನ ಕಣ್ಣಲ್ಲಿ ಎಲ್ಲೋ ಒಂದು ಕಡೆ ಆ ಕ್ಷಣದಿಂದ ನನ್ನ ಕಣ್ಣಲ್ಲಿ ಯೋಚನೆ ಮಾಡ್ತಾ ನೀರು ಬರ್ತಾ ಇತ್ತು. ತಡೆದಿದ್ದೆ ನಾನು ನನ್ನ ಮೇಲೆ ಯಾವ್ಯಾವ ರೀತಿ ಆಪಾದನೆ ಮಾಡಿದ್ರು, ಯಾವ್ಯಾವ ರೀತಿ ಆಗ ಲೋಕಸಭೆ ಚುನಾವಣೆಯಲ್ಲಿ ಚಿತ್ರಹಿಂಸೆ ಕೊಟ್ಟಿದ್ದೀರಿ, ಏನು ತಪ್ಪು ಮಾಡಿದ್ದೆ ಅದು ಬಿಡಿ. ಆ ಚುನಾವಣೆ ಇಲ್ಲಿ ಬರೀತಾನೆ ಮತ್ತೆ ಮುಂದಕ್ಕೆ. ನನ್ನ ಅಕ್ಕನ ಸಮಾನರಾದ ಶ್ರೀಮತಿ ಅನಸೂಯಕ್ಕನವರ ಸಹಕಾರ ನನಗೆ ಶ್ರೀರಕ್ಷೆ. ನನಗೆ ಈಗಲೂ ಹಿಂದೆ ಒಂದು ಸಂದರ್ಭದಲ್ಲಿ ಕೃಷ್ಣರಾಜಪೇಟೆ ತಾಲೂಕಿಗೆ ಅಕ್ಕನವರು ಬರುವ ಸಂದರ್ಭದಲ್ಲಿ ನಾನು ನಡೆದುಕೊಂಡ ರೀತಿ ನನ್ನ ಜೀವನದ ಒಂದು ಕಪ್ಪು ಚುಕ್ಕಿಯಾಗಿ ಉಳಿದಿದೆ. ಇದರ ಬಗ್ಗೆ ನನಗೆ ಈಗಲೂ ಪಶ್ಚಾತ್ತಾಪವಿದೆ. ಈ ನಡವಳಿಕೆಯ ಬಗ್ಗೆ ಈಗಾಗಲೇ ಹಲವಾರು ಬಾರಿ ಮನಪೂರ್ವಕವಾಗಿ ಕ್ಷಮೆ ಕೇಳಿದ್ದೇನೆ. ಇದು ಈ ನಾರಾಯಣಗೌಡ ಬರೆದಿರೋ ಪತ್ರ. ಇವತ್ತು ಬೀದಿಲಿ ಚರ್ಚೆ ಮಾಡ್ತಾ ಇದ್ದಾನೆ ಕುಮಾರಸ್ವಾಮಿ ಏನು ಮಾಡಿದ್ರು ಅಂತ. ನಿಮಗೆ ಗೊತ್ತಿಲ್ಲ, ನಿಮಗೆ ನಾನು ಕೊಟ್ಟಂಥ ಕಾರ್ಯಕ್ರಮ 9,000 ಕೋಟಿ. ಇವನ್ಯಾರೋ ಪಕ್ಕದ ನಿಮ್ಮ ನಾಗಮಂಗಲ ಲೀಡ್ರು ಮೊನ್ನೆ ಏನೋ ನಾನು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ. ಮಂಡ್ಯ ಜಿಲ್ಲೆ ಜನತೆಗೆ ಈ ಕುಮಾರಸ್ವಾಮಿ ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾನೆ. ನಾನು ತಪ್ಪು ಮಾಡಿದರೆ ಈ ಜಿಲ್ಲೆಯ ಜನತೆಗೆ ಸಾರ್ವಜನಿಕವಾಗಿ ಕ್ಷಮೆ ಕೇಳಕ್ಕೆ ಕೈಗಳು ತಯಾರಾಗಿದ್ದೇನೆ. ನಾನು ತಪ್ಪು ಮಾಡಿದ್ದೇನೆ ಯಾತಕ್ಕೆ ನಾನು ಕ್ಷಮೆ ಕೇಳಬೇಕು? ಯಾವ ಚಿಂಚುಣಗಿರಿ ಸ್ವಾಮೀಜಿಯವರು ಅಮೇರಿಕಾದಲ್ಲಿ ಕಾಲಭೈರವೇಶ್ವರನ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಶಂಕುಸ್ಥಾಪನೆ ಮಾಡಬೇಕು, ನೀನು ಬರಲೇಬೇಕು ಅಂತ ಹೇಳಿ ನನ್ನನ್ನು ಅಮೇರಿಕಾ ಕರ್ಕೊಂಡು ಹೋಗ್ತಾರೆ. ನನಗೆ ಹಲವಾರು ಜನ ದಯವಿಟ್ಟು ಅಮೇರಿಕಾಗೆ ಹೋಗಬೇಡ, ನಿನ್ನ ಅಧಿಕಾರ ತೆಗಿತಾರೆ. ಎಲ್ಲರೂ ಇವತ್ತು ಸೇರ್ಕೊಂಡಿದ್ದಾರೆ, ನೀನು ಅಮೇರಿಕಾದಿಂದ ಬರೋದರೊಳಗೆ ನಿನ್ನ ಮುಖ್ಯಮಂತ್ರಿ ಸ್ಥಾನ ಕಿತ್ತ ಹಾಕ್ತಾರೆ ಅಂತ ಹೇಳಿ. ನಾನು ಅವ್ರಿಗೆ ಎಲ್ಲರಿಗೂ ಒಂದೇ ಮಾತು ಹೇಳಿದೆ, ಇದೇನು ನನಗೇನು ಶಾಶ್ವತವ? ನನಗೆ ಅಧಿಕಾರ ಬಂದಿರೋದು ದೇವ್ರು ಕೊಟ್ಟಿರೋದು, ನಾನು ಇರೋವರೆಗೆ ಇರ್ತೀನಿ. ದೇವ್ರು ನನ್ನ ಬರೆದಿದ್ದರೆ ಆ ಮುಖ್ಯಮಂತ್ರಿಗಿರಿನ ಹೊರಗೆ ಬರ್ತೀನಿ ಅಂತ ಹೇಳಿ ಕಾಲಭೈರವೇಶ್ವರನ ದೇವಸ್ಥಾನಕ್ಕೆ ಶಂಕುಸ್ಥಾಪನೆ ಹಾಕ್ಲಿಕ್ಕೆ ನಾನು ಅಲ್ಲಿ ಅಮೇರಿಕಾದಲ್ಲಿ ಸ್ವಾಮೀಜಿಯವ್ರ ಜೊತೆ ಇದ್ದೀನಿ. ಇಲ್ಲಿ ನಾರಾಯಣಗೌಡ ಬಾಂಬೆ ಫ್ಲೈಟ್ ಹತ್ತಾ ಅವನೇ ಏನು ಸ್ಪೀಕರ್ ಚೇಂಬರ್ನಲ್ಲಿ, ಅದಂತೂ ಕ್ರಿಕೆಟ್ನಲ್ಲಿ ಗೆದ್ದಾಗೆ ನೋಡಿದೆ ಟಿ ವಿಗಳಲ್ಲಿ. ಏನು ಕೈಯಿಂಗ್ ಅಂತಾನೆ, ಏನು ಸಾಧನೆ ಮಾಡಿದ್ಯಪ್ಪ? ಒಂದು 4 ದುಡ್ಡು ಸಂಪಾದನೆ ಮಾಡಿರ್ಬೋದು, ಜೀವನದಲ್ಲಿ ದುಡ್ಡು ಮುಖ್ಯ ಅಲ್ಲ, ನಿಮ್ಮ ನಡವಳಿಕೆ ಮುಖ್ಯ. ಎಷ್ಟು ದಿನ ಈ ದುಡ್ಡಲ್ಲಿ ನನ್ನ ತಾಯಂದಿರಿಗೆ ಈಗ 1,000 ರೂಪಾಯಿ 2,000 ಕೊಟ್ಟು ಯಾವುದೋ ಒಂದು ವಾರ ನೀವು ಒಂದು ದಿವ್ಸ ಸೀರೆ ಹಾಕೋದನ್ನು ನೀರಿಗೆ ಹಾಕಿದ್ರೆ ಹರಿದು ಹೋಗ್ತಕ್ಕಂಥ ಸೀರೆಗಳನ್ನು ಹಂಚಿ ಪಾಪ ಮಗಳ ಮದುವೆ ಮಾಡಕ್ಕೆ ಹೋದಾಗ ನಿಮಗೆಲ್ಲ ಊಟ ಹಾಕ್ಸಿರ್ಲಿಲ್ಲವಂತೆ. ಅದಕ್ಕೀಗ ಬಂದು ಮಗಳ ಮದುವೆ ಊಟ ಈಗೆಲ್ಲ ಬೀಗರ ಊಟ ಮಾಡಿಸಿದಂತೆ. ಮಗಳ ಮದುವೆ ಮಾಡಿದ್ದೆ ಯಾವಾಗ? ಹೋದ ವರ್ಷ. ಈಗ ಹೋದ ವರ್ಷ ಊಟ ಹಾಕಿಸ್ಲಿಲ್ಲ ಕೇರ್ಪೆಟ್ಟೆ ಜನಕ್ಕೆ ಅಂತ ಈಗ ನಿಮಗೆಲ್ಲ ಬಂದು ಮಟನ್ ಊಟ ಹಾಕ್ಸ್ಕೊಂಡು ಓಡಾಡಿದ್ದೆ. ಇವತ್ತು ನಾನು 8,000 ಕೋಟಿ ಜಿಲ್ಲೆಗೆ ಕೊಟ್ಟನಲ್ಲ, ಒಂದು ರಾತ್ರಿ ಒಳಗೆ ಕಾರ್ಯಕ್ರಮ ನಾನು ಸಂಪೂರ್ಣಗೊಳಿಸೋಕ್ಕಾಗುತ್ತಾ? ಏನೇನು ಕೊಟ್ಟಿದ್ದೇನೆ ಈ ತಾಲೂಕಿಗೆ ಸರ್ಕಾರದ ಕಡತಗಳಲ್ಲಿದ್ದಾವೆ, ನಾನು ರುಜಿ ಹಾಕಿರೋದು ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ನಿಮ್ಮ ಮಂಡ್ಯ ಶುಗರ್ ಫ್ಯಾಕ್ಟ್ರಿ, ನಿಮ್ಮ ಪಾಂಡವಪುರ ಶುಗರ್ ಫ್ಯಾಕ್ಟ್ರಿ ಹೇಳಿದ್ರಲ್ಲ ಈಗ ಮುಚ್ಚಿದ್ದು ಕುಮಾರಸ್ವಾಮಿ ಅಂತ ಹೇಳಿ. ನಾನು ಮುಚ್ಚಲಿಲ್ಲ, ಬಜೆಟ್ಟಲ್ಲಿ ಮಂಡ್ಯದಲ್ಲಿ ಒಂದು ಹೊಸ ಕಾರ್ಖಾನೆ ಮಾಡಬೇಕು ಅಂತ ಹೇಳಿ 450 ಕೋಟಿ ರೂಪಾಯಿಗಳ ಒಂದು ಹೊಸ ಫ್ಯಾಕ್ಟ್ರಿಗೆ ಬಜೆಟ್ಟಲ್ಲಿ ಇವತ್ತು ಒಪ್ಪಿಗೆ ತಗೊಂಡಿದ್ದೇನೆ.
ನಿಮ್ ಯೋಗ್ಯತೆಗೆ ಯಡಿಯೂರಪ್ಪನವ್ರೆ ಈ ಜಿಲ್ಲೆಯ ಜನರ ಋಣ ತೀರಿಸಬೇಕು ಅಂತ ಇದ್ರೆ ಇಲ್ಲೇನು ಭೂಕನ್ ಕೆರೆಯಲ್ಲಿ ಮಾತನಾಡಿದ್ದೆ ಭಾಷಣ, ಈ ಜಿಲ್ಲೆಯ ಋಣ ತೀರಿಸಬೇಕು ಅಂತ ಇದ್ದೇನೆ, ಈ ಜಿಲ್ಲೆಯಲ್ಲಿ ಹುಟ್ಟಿದ್ದೇನೆ ಅಂತ ಹೇಳ್ತಾ ಇದ್ದೀರಿ. ನಿಮ್ ಯೋಗ್ಯತೆ ಇದ್ರೆ ಕಟ್ರಿ ನನ್ನ ಬಜೆಟ್ ಅಲ್ಲಿ ಇಟ್ಟಿರ್ತಕ್ಕಂಥ 450 ಕೋಟಿ ಹಣದಲ್ಲಿ ಇವತ್ತು ಈ ಒಂದು ಶುಗರ್ ಫ್ಯಾಕ್ಟ್ರಿಯನ್ನ. ಇದಕ್ಕೆ ನಾನು ಕ್ಷಮೆ ಕೇಳಬೇಕೇನಪ್ಪ ಚಲವಣ್ಣ, 450 ಕೋಟಿ ದುಡ್ಡಿಟ್ಟನಲ್ಲ ಈ ಸಕ್ಕರೆ ಕಾರ್ಖಾನೆ ಹೊಸದಾಗಿ ಕಟ್ಟಬೇಕು ಅಂತೇಳಿ, ಇದಕ್ಕೆ ನಾನು ಕ್ಷಮೆ ಕೇಳಬೇಕಾ ಈ ನಾಡಿನ ಜನತೆಯನ್ನ, ಈ ಜಿಲ್ಲೆಯ ಜನತೆಯನ್ನ? 22,000 ಕೋಟಿ, 22,000 ರೈತ ಕುಟುಂಬಗಳಿಗೆ ಈ ಜಿಲ್ಲೆ ಈ ತಾಲೂಕು ಒಂದರಲ್ಲಿ ಮನ್ನಾ ಮಾಡಿದ್ದೀನಲ್ಲ, ನನ್ನ ತಾಯಂದ್ರಿಗೆ ಕೇಳ್ತೀನಿ, ಇಂಥ ಒಂದು ಕೇವಲ 14 ತಿಂಗಳ ನನ್ನ ಅವಧಿಯೊಳಗೆ ಸಿದ್ದರಾಮಯ್ಯನವರು ಹೇಳ್ತಾರೆ ಒಂದು ಕಡೆ, ನಾನು 7 ಕೆಜಿ ಅಕ್ಕಿ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮ ಅದು 4 ಕೆಜಿ ಕೊಡ್ತಾ ಇದ್ರು. ಚುನಾವಣೆ ಡಿಕ್ಲೇರ್ ಆಗೋ ಟೈಮ್ಗೆ ಅಸೆಂಬ್ಲಿ ಚುನಾವಣೆ, ನಿಮ್ಮಿಂದ ಮತ ಪಡಿಬೇಕು ಅಂತೇಳಿ 4 ಕೆಜಿ ಇದ್ದಿದ್ದನ್ನ 7 ಕೆಜಿ ಕೊಡ್ತೀನಿ ಅಂತ ಘೋಷಣೆ ಮಾಡಿಬಿಟ್ರು. ಅದಕ್ಕೆ ಖರೀದಿ ಮಾಡೋದಕ್ಕೆ ನಿಮಗೆ ಅಕ್ಕಿ ಕೊಡೋಕ್ಕೆ ದುಡ್ಡು ಕೊಡಬೇಕಲ್ಲ, 7 ಕೆಜಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಕ್ಕೆ 800 ಕೋಟಿ ಸರ್ಕಾರದ ಮೇಲೆ ಹೊರೆ ಬಂದಿತ್ತು. ಸಿದ್ದರಾಮಯ್ಯನವರ 800 ಕೋಟಿ ದುಡ್ಡಿಟ್ಟಿರಲಿಲ್ಲ. ಸಿದ್ದರಾಮಯ್ಯನವರು ಹೇಳ್ತಾರೆ, ನಾನು 7 ಕೆಜಿಯನ್ನು ಘೋಷಣೆ ಮಾಡಿದ್ದೇನೆ, 1 ಕೆಜಿ ಅಕ್ಕಿನೂ ನೀನು ಕಡಿಮೆ ಮಾಡೋಂಗಿಲ್ಲ, 7 ಕೆಜಿನೇ ಕೊಡಬೇಕು ಅಂತಾರೆ. ಅದಕ್ಕೆ 800 ಕೋಟಿ ದುಡ್ಡು ಬೇಕಲ್ಲ, ಆ ದುಡ್ಡನ್ನು ಹೊಂದಿಸಿ 7 ಕೆಜಿ ಅಕ್ಕಿ ಕೊಟ್ಟಿದ್ದೇನೆ, ಇದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಳ್ಳಿ. ಇವತ್ತು ರೈತರು ಸಾಲ ಮನ್ನಾಗೆ ಕೇವಲ 14 ತಿಂಗಳಲ್ಲಿ 25,000 ಕೋಟಿ ರೂಪಾಯಿಗಳನ್ನ ಸಂಗ್ರಹ ಮಾಡಿ ಇವತ್ತು ರೈತರ ಸಾಲವನ್ನು ಮನ್ನಾ ಮಾಡತಕ್ಕಂಥ ತೀರ್ಮಾನ ಏನಾದರೂ ಈ ದೇಶದೊಳಗೆ ಎಲ್ಲಾದರೂ ಆಗಿದ್ರೆ, ನೀವು ಬೆಳೆಸಿರ ನಿಮ್ಮ ಮನೆಯ ಮಗ ಈ ಕುಮಾರಸ್ವಾಮಿ ಕೊಟ್ಟಿರ್ತಕ್ಕಂಥ ಏಕೈಕ ರಾಜ್ಯ ಇದು, ಏಕೈಕ ರಾಜ್ಯ. ಇವತ್ತು ನನ್ನ ಸ್ತ್ರೀ ಶಕ್ತಿ ಸಂಘದ ತಾಯಂದ್ರೆ ಹೇಳಿದ್ರಿ ಸ್ವಸಹಾಯ ಗುಂಪುಗಳಿಗೆ ಸಹಾಯ ಮಾಡಬೇಕಪ್ಪ ಅಂತ ಕೇಳಿ ಯಡಿಯೂರಪ್ಪನವರಿಗೆ, ಈ ಸ್ವಸಹಾಯ ಗುಂಪುಗಳಿಗೆ ಹೆಣ್ಣು ಮಕ್ಕಳು ನೀವು ದುಡಿಮೆಯನ್ನ ಸ್ವಂತ ಶಕ್ತಿ ಮೇಲೆ ಮಾಡಿ ನಿಮ್ಮ ಕುಟುಂಬವನ್ನು ಸಾಕಬೇಕು ಅಂತ ಹೇಳಿ ಕಾಯಕ ಅಂತಕ್ಕಂಥ ಹೆಸರಿನ ಒಂದು ಯೋಜನೆ ಪ್ರಾರಂಭ ಮಾಡಿದ್ದೇನೆ ಯೋಜನೆಯನ್ನು. ಅದರಲ್ಲಿ ನಿಮಗೆ 5 ಲಕ್ಷ ರೂಪಾಯಿಗಳವರೆಗೆ ಹೆಣ್ಣು ಮಕ್ಕಳ ಗುಂಪೇನಿಟ್ಕೊಂಡಿದ್ದೀರಿ ನೀವು, 5 ಲಕ್ಷ ರೂಪಾಯಿಗಳವರೆಗೆ ಕಾಯಕ ಅಂತಕ್ಕಂಥ ಹೆಸರಿನ ಯೋಜನೆ ಅಡಿನಲ್ಲಿ ಬಡ್ಡಿ ರಹಿತವಾಗಿ ನಿಮಗೆ ಸಾಲ ಕೊಡಬೇಕು 5 ಲಕ್ಷ ರೂಪಾಯಿಗಳವರೆಗೆ. ನೀವು ಬಡ್ಡಿ ಕಟ್ಟಾಗಿಲ್ಲ ಅದಕ್ಕೆ 10 ಲಕ್ಷ ರೂಪಾಯಿಗಳವರೆಗೆ 5-10 ಲಕ್ಷಕ್ಕೆ 4% ಬಡ್ಡಿ. ಇದು ಕಾರ್ಯಕ್ರಮ. ಯಾಕಪ್ಪ ಯಡಿಯೂರಪ್ಪನವರೇ ಈ ಕಾರ್ಯಕ್ರಮದ ದುಡ್ಡು ಕೊಟ್ಟು ಇನ್ನೂ ಯಾಕೆ ಬಿಡುಗಡೆ ಮಾಡಲಿಲ್ಲ? ಈ ಸ್ತ್ರೀ ಶಕ್ತಿ ಸಂಘದ ನನ್ನ ತಾಯಂದಿರು ಇವತ್ತು ದುಡಿಮೆ ಮಾಡಿ ಬದುಕಲಿಕ್ಕೆ ಆ ದುಡ್ಡು ಕೊಡ್ಲಿಕ್ಕೆ ಏನಪ್ಪ ನಿನಗೆ ತೊಂದರೆ? ಬೀದಿ ಬದಿನಲ್ಲಿ ಈ ಸಣ್ಣ ಸಣ್ಣ ವ್ಯಾಪಾರ ಮಾಡ್ಕೊಂಡವ್ರೆ ಹಣ್ಣು ಹೂವು ಕಟ್ತಾರೆ ಹೆಣ್ಣು ಮಕ್ಕಳು. ಈ ರಸ್ತೆಗಳಲ್ಲಿ ಸರ್ಕಲ್ಗಳಲ್ಲಿ ಕೆಲವು ಹುಡುಗರು ತಟ್ಟೆನಲ್ಲಿ ಚೇಪೆಕಾಯಿ ಮಾರ್ತಾ ಇರ್ತಾರೆ. ಅವರ ಹತ್ರ ದುಡ್ಡಿರಲ್ಲ ಬಂಡವಾಳ ವ್ಯಾಪಾರ ಮಾಡೋದಕ್ಕೆ, ಬಡ್ಡಿ ತಗೊಂಡು ಬಡ್ಡಿಗೆ ದುಡ್ಡು ತಗೊಂಡು ವ್ಯಾಪಾರ ಮಾಡ್ತಾರೆ. ಅಂಥವ್ರಿಗೆ ತೊಂದರೆ ಆಗೋದು ಬೇಡ ಅಂತೇಳಿ ಬಡವರ ಬಂಧು ಅಂತಕ್ಕಂಥ ಹೆಸರಿನಲ್ಲಿ 1,000 ರಿಂದ 10,000 ರೂಪಾಯಿನ ಯಾವುದೇ ರೀತಿ ಸೆಕ್ಯೂರಿಟಿ ಇಲ್ಲದೆ ನಿಮ್ಮ ಆಧಾರ್ ಕಾರ್ಡ್ ಕೊಟ್ಟು ಇವತ್ತು ನೀವು ವ್ಯಾಪಾರ ಮಾಡಲಿಕ್ಕೆ ಬಡ್ಡಿ ರಹಿತವಾಗಿ ದುಡ್ಡು ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಈ 14 ತಿಂಗಳಲ್ಲಿ ಕೊಟ್ಟಿದ್ದೇನಲ್ಲ, ಇದು ನನ್ನ ಪಾಪದ ಕೆಲಸ ಮಾಡಿದ್ದೀನ? ಇದಕ್ಕೆ ನನ್ನನ್ನು ಹಿಡಿಸಿದ್ರ? ಇವತ್ತು ಯಾವ ಬಡ ಕುಟುಂಬದಲ್ಲಿ ಭೂಮಿ ಇರೋದಿಲ್ಲ, ಹೆಣ್ಣು ಮಕ್ಕಳು ಒಡವೆ ತಗೊಂಡೋಗಿ ಏನೋ ಒಂದು ಕಷ್ಟಕ್ಕೆ ಖಾಸಗಿ ಅವ್ರ ಹತ್ರ ಇಲ್ಲೆಲ್ಲ ನಿಮ್ಮ ಪೇಟೆ ಬೀದಿಯೊಳಗೆ ಕಿಕ್ಕೇರಿ ಒಳಗೆ ಆ ಪಾನ್ ಬ್ರೋಕರ್ಸ್ ಇದ್ದಾರೆ, ಸಣ್ಣ ಸಣ್ಣ ಬೆಳ್ಳಿಗಿಳಿ ಇದಿಟ್ಕೊಂಡು ಕೂತಿರ್ತಾರೆ ಅಲ್ಲಿ, ಅವ್ರ ಹತ್ರಕ್ಕೆ ಹೋಗಿ ನಿಮ್ಮ ಒಡವೆ ಇಟ್ಟು ಅಡ ಇಟ್ಟು ಸಾಲ ತಗೋತೀರಿ. ಒಂದು ಬಾರಿ ಒಂದು ಹೆಣ್ಣು ಮಗಳು ದಾವಣಗೆರೆಯಿಂದ ಬಂದು 30,000 ರೂಪಾಯಿ ಸಾಲ ತಗೊಂಡಿದ್ದೆ ನಮ್ಮ ಮನೆ ಕಷ್ಟಕ್ಕೆ, 1.5 ಲಕ್ಷ ಕೊಟ್ಟಿದ್ದೇನೀಗ, ಇನ್ನೂ 5 ಲಕ್ಷ ಕಟ್ಟು ಅಂತೇಳಿ ರೌಡಿಗಳನ್ನ ನಮ್ಮ ಮನೆ ಹತ್ರ ಕಳಿಸಿ ಚಿತ್ರಹಿಂಸೆ ಕೊಡ್ತಾವ್ರಣ್ಣ ಅಂತೇಳಿ ಬೆಂಗಳೂರಿನಲ್ಲಿ ಇದಕ್ಕೆ ಬಂದು ನಮ್ಮ ಜನತಾ ದರ್ಶನದಲ್ಲಿ ಕಣ್ಣಲ್ಲಿ ಇರಾಗ್ತಾಳೆ ಹೆಣ್ಣು ಮಗಳು. ಅದಕ್ಕೆ ತೀರ್ಮಾನ ಮಾಡದೆ ಈ ನಾಡಿನಲ್ಲಿರ್ತಕ್ಕಂಥ ಬಡವರು ಯಾರು ಇವತ್ತು 5 ಎಕರೆ ಒಳಗೆ ಭೂಮಿ ಇಟ್ಕೊಂಡಿರ್ತೀರಿ,
ಒಂದು ಲಕ್ಷದ 20,000 ವರ್ಷಕ್ಕೆ ನಿಮ್ಮ ಆದಾಯ ಕಡಿಮೆ ಇರ್ತದೆ. ನೀವು ಮಾಡಿರ್ತಕ್ಕಂಥ ಸಾಲವನ್ನೆಲ್ಲ ಒಂದು ಬಾರಿ ಸಂಪೂರ್ಣ ರದ್ದು ಮಾಡಿ ನೀವಿಟ್ಟಂಥ ಒಡವೆಗಳೋ ಭೂಮಿನೋ ಮನೆನೋ ಪತ್ರಗಳೇನು ಕೊಟ್ಟಿದ್ದೀರಿ ಅದೆಲ್ಲ ನಿಮ್ಗೆ ವಾಪಸ್ ಕೊಡಿಸ್ಬೇಕು ಅಂತ ಹೇಳಿ ಒಂದು ಋಣಮುಕ್ತ ಕಾಯ್ದೆ ಅಂತಂದೆ. ಇವತ್ತು ಆ ಕಾಯ್ದೆಯನ್ನು ಯಡಿಯೂರಪ್ಪನವರೇ ಇವತ್ತು ಅಂಥ ಒಂದು ಆ ಬಡ್ಡಿ ವ್ಯಾಪಾರಸ್ಥರ ಜೊತೆ ಕೈ ಜೋಡಿಸಿ ಹೈಕೋರ್ಟ್ನಲ್ಲಿ ಇವತ್ತು ಸ್ಟೇ ತರಿಸ್ಕೊಂಡು ಸ್ಟೇ ವಿಕೆಟ್ ಮಾಡಿಸದೆ ನಿಮ್ಮನ್ನು ಮತ್ತಿಗೆ ಬೀದಿಗೆ ನಿಲ್ಲಿಸಿದ್ದಾರೆ ಬಡವರನ್ನ. ಇದು ಯಡಿಯೂರಪ್ಪನವ್ರು ನಿಮಗೆ ಕೊಡ್ತಿರೋ ಕಾರ್ಯಕ್ರಮ. ಅಲ್ಲೆಲ್ಲ ಬಿ ಸಿ ಪಾಟೀಲ್ ನಿನ್ನೆ ಭಾಷಣ ಮಾಡ್ತಾನೆ ಹಿರೇಕೆರೂರಲ್ಲಿ. ಯಡಿಯೂರಪ್ಪನವರು ಕಾಮದೇನು ಇದ್ದಾಗೆ ಅಂತ ಹೇಳಿ, ಯಡಿಯೂರಪ್ಪನವ್ರು ಕಾಮದೇನು ಇದ್ದಾಗೆ ಅಂತ. ಯಡಿಯೂರಪ್ಪನವ್ರು ಕಾಮದೇನು ಆಗಿರೋದು ಈ ರಾಜ್ಯದ 6.5 ಕೋಟಿ ಜನತೆಯ ಕಾಮದೇನು ಅಲ್ಲ. ಯಡಿಯೂರಪ್ಪ ಕಾಮದೇನು ನಿಮಗೆ ಬಾಂಬೆ ಕಳ್ಳ ಅಂತ ನೀವೇನೋ ಕೂಗ್ತಿರಲ್ಲ, ಇಂಥ ಕಳ್ಳರಿಗೆ ಕಾಮದೇನು ಅರ್ಥ ಮಾಡ್ಕೊಳ್ಳಿ. ಅದ್ರ ಜೊತೆಗೆ ಅಲ್ಲೆಲ್ಲೋ ಸಾಹುಕಾರ ಅಂತಾರೆ ಬೆಳಗಾವಿಲಿ, ನಮ್ಮ ಮಾಧ್ಯಮದ ಮಿತ್ರರು ಪಾಪ ಅವನಿಗೆ ಬಿರದೆ ಕೊಟ್ಬಿಟ್ಟವ್ರೆ, ಬೆಳಗಾವಿ ಸಾಹುಕಾರರು ಬೆಳಗಾವಿ ಸಾಹುಕಾರರು ಅಂತಾರೆ. ಅವನು ಯಾವ ಸೀಮೆ ಸಾಹುಕಾರನೋ ನನಗಂತೂ ಗೊತ್ತಿಲ್ಲ, ನೋಡಿದ್ದೀನಿ ನಾನು ಭಾಳ ಹತ್ತಿರದಿಂದ. ಅಲ್ಲಿ ಒಂದು ಕಾರ್ಖಾನೆ ಇಟ್ಕೊಂಡವನು, ಸಕ್ಕರೆ ಕಾರ್ಖಾನೆ ಗೋಕಾಕ್ನಲ್ಲಿ. ರೈತರು ಕಬ್ಬು ತಗೊಂಡೋಗಿ ಅವನ ಕಾರ್ಖಾನೆಗೆ ಸಾಗಿಸಿ ಕೊಟ್ಟರೆ ಆ ಕಬ್ಬನ್ನ ಮಾರಾಟ ತಗೊಂಡಿದ್ದ ರೈತರಿಗೆ ದುಡ್ಡು ಕೊಡೋದಿಲ್ಲ, 2.5 ವರ್ಷ 3 ವರ್ಷ ಅಲಿಸ್ತಾನೆ. ಆ ರೈತರು ದುಡ್ಡಲ್ಲಿ ಹೊಟ್ಟೆಪಾಡು ಮಾಡೋನು ಅವನು ಒಬ್ಬ ಸಾಹುಕಾರ ಅಲ್ಲಿ ಬೆಳಗಾವಿ ಒಳಗೆ. ಇಂಥ ರಾಜಕೀಯ ನಡೀತಿದೆ. ಅಲ್ಲೋಗಿ ಯಡಿಯೂರಪ್ಪನವ್ರು ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಅಂತ ಶಾಸಕರುಗಳಿಗೆ ನಾನು ಪ್ರಾಣ ಕೊಟ್ಟಾದರೂ ಅವ್ರನ್ನ ಉಳಿಸ್ಕೊತೀನಿ ಅಂತಾರೆ. ನಾನು ಕೇಳ್ತೀನಿ ನಿಮ್ಮನ್ನು, ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿ ಇವತ್ತು ಪ್ರಾಣ ಕೊಡಬೇಕಾಗಿರೋದು ನಿಮ್ಮಂಥ ಬಡ ತಂದೆ ತಾಯಂದ್ರಿಗೆ, ಅಂಥ ಕಳಕಾಗರಿಗೆಲ್ಲ ಪ್ರಾಣ ಕೊಡಬೇಕಾಗಿರೋದು. ದಯವಿಟ್ಟು ತಾವೆಲ್ಲ ಯೋಚನೆ ಮಾಡಿ, ಯಾರು ನಿಮ್ಮ ಪರವಾಗಿರೋರು? ನಾನು ಪ್ರತಿದಿನ ನನ್ನ ಮನೆ ಹತ್ರ ಬರ್ತಕ್ಕಂಥವ್ರೇನಿದ್ದಾರೆ, ಯಾವ ಶ್ರೀಮಂತರು ಬರಲ್ಲ ನನ್ನ ಮನೆ ಹತ್ರ. ನನ್ನ ಮನೆ ಹತ್ರ ಬರ್ತಕ್ಕಂಥವ್ರು ಇಲ್ಲಿ ಮಾಸದ ಬಟ್ಟೆ ಹಾಕೊಂಡಿರ್ತಕ್ಕಂಥ ನನ್ನ ತಾಯಂದ್ರಲ್ಲಿ ಏನು ಕೂತಿದ್ದೀರಿ? ಸಣ್ಣ ಸಣ್ಣ ಮಕ್ಕಳನ್ನ ಎತ್ಕೊಂಬರ್ತೀರಿ, ನಿಮ್ಮ ಮನೆ ಕಷ್ಟ ಹೇಳ್ಕೊತೀರಿ. ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ, ಈ ನಿಮ್ಮ ಮಗ ಉಳಿಬೇಕೋ ಬೇಡವೋ ರಾಜ್ಯದಲ್ಲಿ ತೀರ್ಮಾನ ಕೊಡಿ ಈ ಚುನಾವಣೆಯಲ್ಲಿ. ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಇತ್ತೀಚೆಗೆ ನಾನು ಅಧಿಕಾರ ಕಳ್ಕೊಂಡ ನಂತರ ಒಂದು ಗದಗ ಜಿಲ್ಲೆಯಿಂದ ನನ್ನ ಒಕ್ಕಲಿಗ ಸಮಾಜದ ಹೆಣ್ಣು ಮಗಳಲ್ಲ, ನನ್ನ ಒಕ್ಕಲಿಗ ಸಮಾಜದ ತಾಯಿ ಅಲ್ಲ ಅವಳು, ಗದಗನಿಂದ ಬರ್ತಾಳೆ ಮನೆಗೆ ನನ್ನ ಹತ್ರ ಬಂದು, ನಾಯಕ್ ಸಮಾಜದ ಹೆಣ್ಣು ಮಗಳು, ಎಸ್ ಟಿ ವರ್ಗಕ್ಕೆ ಸೇರಿದವಳು, 9 ಹಸು ಸಾಕಿದ್ದೆ ಅಣ್ಣ, 9 ಹಸು ಒಟ್ಟಿಗೆ ಸತ್ತೋಗಿದ್ದಾವೆ, 3 ಮಕ್ಕಳಿದ್ದಾವೆ, ಗಂಡ ಕುಡುಕ ಇದ್ದಾನೆ, ಆ ಸಾಲ ಬೇರೆ ಇದೆ, ನನ್ನ ಮಕ್ಕಳನ್ನ ಸಾಕಬೇಕು, ನನ್ನ ಸಂಸಾರ ಮಾಡೋಕ್ಕೆ ಏನಾದರೂ ಒಂದು ಹೊಸ ಮಾರ್ಗ ಕೊಡು ಅಂತ ಹೇಳಿ ಬಂದು ಹೇಳ್ತಾಳೆ. ಈಗ ಬಂದಿದೆಯಲ್ಲವ ನೀನು, ಹೋಗಿಗ ಮುಖ್ಯಮಂತ್ರಿ ಯಡಿಯೂರಪ್ಪ ಅವನೇ ಅವ್ರ ಮನೆ ತಕ್ಕ ಹೋಗು ಅಂದರೆ ಆ ಹೆಣ್ಣು ಮಗಳು ಹೇಳ್ತಾಳೆ, ಹೋಗಿದ್ದೆ ಅಣ್ಣ ನಾನಲ್ಲಿ ಯಡಿಯೂರಪ್ಪನವ್ರ ಮನೆ ಹತ್ರ, ಅಲ್ಲಿ ಪೊಲೀಸ್ನವ್ರು ಹೇಳ್ತಾರೆ ಇಲ್ಲಿ ಬಂದ್ರೆ ಇವನೆಲ್ಲ ನೋಡ್ತಾನೆ ಈ ಮುಖ್ಯಮಂತ್ರಿ, ಅಲ್ಲೊಬ್ಬವನೇ ಹೋಗು ಕುಮಾರಣ್ಣ ಅಂತಲ್ಲಿ ಅವನ ಮನೆ ತಕ್ಕ ಹೋದ್ರೆ ಏನಾದರೂ ಮಾಡಿಕೊಡ್ತಾನೆ. ನಾನು ನೀನು ಇಷ್ಟು ಈ ಥರ ಬಂದು ಕೇಳಿ ನಾನು ದುಡ್ಡೆಲ್ಲ ಇಟ್ಕೊಂಡಿದ್ದೀನಮ್ಮ, ನಾನು ಯಾವುದು ವ್ಯವಹಾರ ಮಾಡ್ತಿಲ್ಲ, ಒಂದು 15 ದಿವಸ ಬಿಟ್ಟು ಬಾ ಅಂದೆ. 15 ದಿವಸ ಬಿಟ್ಟು ಬಂದು ಆ ಹೆಣ್ಣು ಮಗಳು ಹೇಳ್ತಾಳೆ, ನನ್ನ ತಾಯಿಂದು ಅರ್ಥ ಮಾಡ್ಕೊಳ್ಳಿ ಈ ಬದುಕು ಏನಾಗಿದೆ ಅನ್ನೋದನ್ನು ನಾನು ಅರ್ಥ ಮಾಡ್ಕೊಂಡಿರೋನು, ಬಡವ್ರ ಪರಿಸ್ಥಿತಿ ರಾಜ್ಯದಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿರೋನು. ಆ ಹೆಣ್ಣು ಮಗಳು ಹೇಳ್ತಾಳೆ ಬಂದಾಗ 15 ದಿವಸ ಬಿಟ್ಟು, ಅಣ್ಣ ನನ್ನ ಕುಟುಂಬ ಸಾಕಲಿಕ್ಕೆ ಏನಾದರೂ ಮಾಡಿ ಹಣ ಇವತ್ತು ಹೊಂದಿಸ್ಬೇಕು ಅಂತೇಳಿ, ನನ್ನ ಒಂದು ಕಿಡ್ನಿಯನ್ನು ಮಾರಾಟ ಮಾಡಬೇಕು ಅಂತೇಳಿ ಹಲವಾರು ಡಾಕ್ಟರ್ಗಳ ಹತ್ರ ಹೋದೆ, ಯಾರಿಗಾದರೂ ನನ್ನ ಕಿಡ್ನಿ ಕೊಡಿಸಿ ನನಗೊಂದು 2 ಲಕ್ಷ 3 ಲಕ್ಷ ದುಡ್ಡು ಕೊಡಿ ಅಂತ ಹೋದೆ ಅಂತ ಕಣ್ಣಲ್ಲಿ ನೀರಾಕ್ತಾಳೆ. ಆದರೆ ಆ ಕಿಡ್ನಿ ಕೊಂಡ್ಕೊಳ್ಳೋದಿಲ್ಲ. ಯಾರಾದರೂ ನಿಮ್ಮ ಕುಟುಂಬದಲ್ಲಿ ಏನಾದರೂ ಕಿಡ್ನಿ ಕಾಯಿಲೆಯಲ್ಲಿದ್ದರೆ ಪೇಷೆಂಟಿಗೆ ಅವ್ರಿಗೆ ನೀವು ದಾನ ಮಾಡಬಹುದು, ಇದು ಕಾನೂನು ಇರತಕ್ಕಂಥದ್ದು. ಅದನ್ನು ಆ ತಾಯಿ ಹೇಳಿದಾಗ ಅವ್ರು ಏನಾದರೂ ಮನುಷ್ಯತ್ವ ಇರೋ ಒಂದು ಮಾನವೀಯತೆ ಇರೋ ತಾಯಿ ಇರುವವನಿಗೆ ಕಣ್ಣಲ್ಲಿ ನೀರು ಬರುತ್ತೋ ಇಲ್ವೋ? ಆ ಹೆಣ್ಣು ಮಗಳು ಆ ಕತೆ ಏನು ಹೇಳ್ತಾಳಲ್ಲ, ಇದು ಲಕ್ಷಾಂತರ ಕುಟುಂಬದ ಮನೆಯ ಪರಿಸ್ಥಿತಿ, ಇವತ್ತು ಹೆಣ್ಣು ಮಕ್ಕಳ ಪರಿಸ್ಥಿತಿ ರಾಜ್ಯದೊಳಗೆ. ನೀವು ಯಾವ್ಯಾವ ರೀತಿ ಬದುಕ್ತಾ ಇದ್ದೀರಿ ರಾಜ್ಯದೊಳಗೆ ಗೊತ್ತಿದೆ ನನಗೆ. ದೀಪಾವಳಿ ಹಬ್ಬದ ದಿವಸ ನನ್ನ ಮನೆ ಒಳಗೆ ದೀಪಾವಳಿ ಹಬ್ಬ ಮಾಡಲಿಲ್ಲ, ಅಲ್ಲೆಲ್ಲೋ ಬೆಳಗಾವಿ ಒಳಗೆ ಜನ ಬೀದಿಲಿದ್ರಲ್ಲ
ಅವ್ರನ್ನ ನೋಡಬೇಕು, ಅವ್ರ ಕಷ್ಟ ನೋಡಬೇಕು ಅಂತ ಹೋದರೆ ಒಂದು ಹಳ್ಳಿ ಮಂಜ್ರಿ ಅಂತಕ್ಕಂಥ, ಮಾಂಜ್ರಿ ಅಂತಕ್ಕಂಥ ಒಂದು ಗ್ರಾಮ, 10 ಕುಟುಂಬದವರು ಒಂದು ಸಮುದಾಯ ಭವನದೊಳಗೆ ವಾಸ ಮಾಡ್ತಾವ್ರೆ. ಯಾವ ರೀತಿ ವಾಸ ಮಾಡ್ತಾರೆ, ಆ ಹೆಣ್ಣು ಮಕ್ಕಳು ಅವ್ರ ಸೀರೆನ ಕಟ್ಟುಬಿಟ್ಟು ನೇತಾಕ್ಬಿಟ್ಟು ಗೋಡೆ ಮಾಡ್ಕೊಂಡವ್ರದ್ನ, ಯಾವ ಜಂಕ್ ಶೀಟು ಇಲ್ಲ, ಯಾವ ತಗಡು ಓಡೋದಿಲ್ಲ, ಆ ರೀತಿ ಬದುಕನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಅಲ್ಲಿ ಯಡಿಯೂರಪ್ಪನವ್ರು ಹೇಳ್ತಾರೆ, ನನ್ನ ವೀರಶೈವ ಸಮಾಜದ ಬಂಧುಗಳು ಲಿಂಗಾಯತರು, ಒಂದೊಂದು ಮತವೂ ನೀವು ನನ್ನ ಅಭ್ಯರ್ಥಿಗಳಿಗೆ ಕೊಡಬೇಕು, ನೀವು ಬೇರೆ ಪಕ್ಷಗಳಿಗೆ ಓಟ್ ಹಾಕಬೇಡಿ ಅಂತಾರೆ. ಯಡಿಯೂರಪ್ಪ ಒಬ್ಬ ಬದುಕಿದ್ರು ಸಾಕು ಲಿಂಗಾಯತ ಸಮಾಜದಲ್ಲಿ, ಆ ಬಡ ಕುಟುಂಬದ ಬೀದಿಲಿರೋ ಹೆಣ್ಮಕ್ಳು ಆ ಲಿಂಗಾಯತರ ಸಮುದಾಯ ಸತ್ರು ಪರವಾಗಿಲ್ಲ, ಇವರೊಬ್ಬ ಬದುಕಿದ್ರು ಸಾಕು. ಇದಕ್ಕೆ ಜಾತಿ ಹೆಸರಿನಲ್ಲಿ ಓಟ್ ಕೇಳ್ಕೊಂಡು ಹೊರಟಿದ್ದಾರೆ. ನನ್ನ ಲಿಂಗಾಯತ ಸಮಾಜದ ಬಂಧುಗಳಿಗೆ ಕೇಳ್ತೇನೆ, ಇವತ್ತು ಆ ಉತ್ತರ ಕರ್ನಾಟಕದಲ್ಲಿ ಯಾವ ಬದುಕನ್ನು ಕಾಣ್ತಾ ಇದ್ದಾರೆ? ನಾನು ಸಾಲ ಮನ್ನಾ ಮಾಡಿರ್ತಕ್ಕಂಥದ್ರಲ್ಲಿ ಬರೀ ಒಕ್ಕಲಿಗರಿಗೆ ಸಾಲ ಮನ್ನಾ ಮಾಡಿದ್ದೀನ, ಇವತ್ತು ಸಾಲ ಮನ್ನಾ ಕುರುಬ ಸಮಾಜಕ್ಕೂ ಕೊಟ್ಟಿದ್ದೇನೆ, ಲಿಂಗಾಯತರಿಗೂ ಕೊಟ್ಟಿದ್ದೇನೆ, ದಲಿತ ಸಮಾಜಗಳಿಗೂ ಕೊಟ್ಟಿದ್ದೇನೆ. ಇವತ್ತು ಜಾತಿ ಹೆಸರಿನಲ್ಲಿ ರಾಜಕಾರಣ ಮಾಡ್ಕೊಂಡು ಹೊರಟಿರ್ತಕ್ಕಂಥ ಇಂಥ ರಾಜಕಾರಣಿಗಳನ್ನು ನೀವು ಬೆಂಬಲಿಸ್ತೀರಾ? ಇವತ್ತು ವೀರಶೈವ ಸಮಾಜದ ಬಂಧುಗಳಿಗೂ ಕೇಳಲಿಕ್ಕೆ ಬಯಸ್ತೀನಿ ನಾನು. ಇಂಥ ಒಂದು ಪರಿಸ್ಥಿತಿಯಲ್ಲಿ ಚುನಾವಣೆ ಏನಿದೆ, ಇವತ್ತು ಇಂಥ ನಾರಾಯಣಗೌಡನಂಥವನ್ನ ಬೆಳೆಸಿದ್ದು ನಮ್ಮ ತಪ್ಪಿದೆ, ನಿಮ್ಮ ತಪ್ಪಿಲ್ಲ. ನಾನು ನಿಮ್ಮೆಲ್ಲರಲ್ಲಿ ಕ್ಷಮೆ ಕೋರಬೇಕಾಗಿದೆ, ಇಂಥ ವ್ಯಕ್ತಿಗಳನ್ನು ನಾವು ಬೆಳೆಸಿರೋದಕ್ಕೆ. ಇವತ್ತು ಅಧಿಕಾರಕ್ಕೋಸ್ಕರವಾಗಿ ಹಣಕ್ಕೋಸ್ಕರವಾಗಿ ಏನೋ ಮಂತ್ರಿ ಆಗ್ಬಿಡ್ತಾನಂತೆ, ಈಗ ಮಂತ್ರಿ ಆಗ್ಬಿಡ್ತಾನಂತೆ ಚುನಾವಣೆ ನಂತರ. ಸರ್ಕಾರ ಇದ್ರೂ ತಾನೇ ಮಂತ್ರಿ ಆಗೋದು? ನಾನೀಗಾಗಲೇ ನಿನ್ನೆ ಚಿಕ್ಕಬಳ್ಳಾಪುರದ ಯಾರಾದರೂ ಟಿ ವಿಲಿ ತೋರಿಸಿದ್ರೆ ಬಿಟ್ಟರೆ ಗೊತ್ತಿಲ್ಲ, ಯಾಕೆಂದರೆ ನನ್ನ ಪ್ರಚಾರ ಸಭೆ ಯಾವುದೂ ತೋರಿಸೋದೇ ಇಲ್ಲ. ಮಾತೆತ್ತಿದ್ರೆ ಕಾಂಗ್ರೆಸ್ನವರು ಬಿ ಜೆ ಪಿಯವರು ಈ ರಾಜ್ಯದೊಳಗೆ, ನಮಗೆ ಯಾವುದು ತೋರಿಸೋದೇ ಇಲ್ಲ. ನಿನ್ನೆ ಚಿಕ್ಕಬಳ್ಳಾಪುರದಲ್ಲಿ 6 ಸಭೆ ಏನು ಭಾಗವಹಿಸಿದ್ದೆ, ಒಂದೊಂದು ಹೋಬಳಿ ಒಳಗೆ ಇದೇ ರೀತಿಯಲ್ಲಿ 6,000, 7,000, 8,000 ಜನ ಸೇರಿ, ಇಲ್ಲ ನಡೆಯಪ್ಪ ನಿನ್ನ ಅಭ್ಯರ್ಥಿ ಗೆಲ್ಲಿಸ್ಕೊಡ್ತೀವಿ, ಈ ಬಾರಿ ನೀನು ಉಳಿಬೇಕು ನಮಗೋಸ್ಕರವಾಗಿ ಅಂತ ಕೂಗ್ತಾರೆ. ಕಾಗವಾಡಕ್ಕೆ ಹೋದರೆ ಒಬ್ಬ ಅಭ್ಯರ್ಥಿ ನಿಲ್ಲಿಸಿದ್ದೇನೆ, ಅಲ್ಲಿ ರೈತರು ಹೇಳ್ತಾರೆ, ಇಲ್ಲಪ್ಪ ಈ ಬಾರಿ ಜಾತಿ ನೋಡೋದಿಲ್ಲ, ಇವತ್ತು ನಿಮ್ಮನ್ನು ಸಾಲ ಮನ್ನಾ ಮಾಡಿ ಉಳಿಸಿದೀಯಾ, ನೀನು ಸಾಲ ಮನ್ನಾ ಮಾಡದೆ ಹೋಗಿದ್ರೆ ಇಷ್ಟೊತ್ತು ನಮ್ಮ ಕುಟುಂಬದಲ್ಲಿ ಇನ್ನೆಷ್ಟು ಹಣ ಬೀಳ್ತಿದ್ವು ಅಂತ ಹೇಳ್ತಾರೆ. ಆ ರೀತಿಯ ವಾತಾವರಣ ಏನಿದೆ ಈ ಬಾರಿ, ಯಾವ ಒಂದು ಕುತಂತ್ರದ ರಾಜಕಾರಣದಲ್ಲಿ ಬಿಜೆಪಿಯವರು ಈ ಸರ್ಕಾರ ಮಾಡ್ಕೊಂಡಿದ್ದಾರೆ? ಎಲ್ಲ ಧೂಳಿಪಟ ಆಯ್ತಾರೆ, 15 ಸೀಟು ಗೆಲ್ತೀನಿ ಅಂತಾರೆ ಯಡಿಯೂರಪ್ಪನವರು. ಯಾಕೆಂದ್ರೆ ಒಂದೊಂದು ಕ್ಷೇತ್ರಕ್ಕೆ 50 ಕೋಟಿ ಹಣ ಖರ್ಚು ಮಾಡಿ ಚುನಾವಣೆ ಗೆಲ್ತೀನಿ ಅಂತಕ್ಕಂಥ ದುರಹಂಕಾರ ಇದೆ. ಆ 50 ಕೋಟಿ ಯಾರ್ದದು? ನಿಮ್ಮ ದುಡ್ಡು ಅದು, 50 ಕೋಟಿ ಒಂದೊಂದು ಕ್ಷೇತ್ರದಲ್ಲಿ ಖರ್ಚು ಮಾಡೋದು ನಿಮ್ಮ ತೆರಿಗೆ ಹಣ, ಅದನ್ನು ಸರ್ಕಾರದಲ್ಲಿ ಲೂಟಿ ಹೊಡೆದು ಆ ದುಡ್ಡಲ್ಲಿ ನಿಮಗೆ ಹಂಚಿ ನಿಮ್ಮಿಂದ ಮತ ಪಡಿಬೇಕು ಅಂತ ಬಂದಿರೋರು. ಪಾಪ ಇಲ್ಲೆಲ್ಲ ಬಂದವರಂತೆ, ಯಡಿಯೂರಪ್ಪನವ್ರ ಮಗ ಮುಖ್ಯಮಂತ್ರಿ ಮಗ ಇನ್ಚಾರ್ಜ್ ಅಂತ ಇಲ್ಲಿ ಚುನಾವಣೆ ನಡೆಸೋದಕ್ಕೆ. ಏನಿಲ್ಲಿ ಕೇರ್ಪೇಟೆ ತಾಲೂಕಿನಲ್ಲಿ ಒಂದು ಕಾಂಟ್ರಿಬ್ಯೂಷನ್ನು ಇಲ್ಲ, ಯಡಿಯೂರಪ್ಪನವ್ರ ಕಾಂಟ್ರಿಬ್ಯೂಷನ್ ಏನು ಕೇರ್ಪೇಟೆಗೆ? ಇದೇ ಬೂಕ್ನೂರ್ನಾರಾಗಿ ನಿಮ್ಮ ಬೂಕಿನ ಕೆರೆಯರಾಗಿ ಏನು ಕೊಟ್ಟವ್ರು ನಿಮಗೆ? ಇವತ್ತು ಅವನು ಯಾವನು ಆಸಂದನೋ ಪ್ರೀತಮ್ ಕೂಡ ಯಾವುದೋ ಈ ಕಾಂಗ್ರೆಸ್ನವ್ರ ಕೂತಂದ್ರಿಂದ ನಾವು ಸೋತು. ಅಲ್ಲಿ ಮುಂದಿನ ಚುನಾವಣೆ ತೋರಿಸ್ತಾರೆ ಹಾಸನ ಜಿಲ್ಲೆ, ಹಾಸನ ನಗರ ಜನ್ಮವೇ ಗೊತ್ತಿದೆ ನನಗೆ. ಅವನು ಒಬ್ಬ ಇಲ್ಲಿ ಉಸ್ತುವಾರಿ, ಅವನು ಒಬ್ಬ ಉಸ್ತುವಾರಿ, ಏನೇನು ಮಾಡ್ತಾ ಇದ್ದಾರೆ ಗೊತ್ತಿದೆ ನನಗೆ. ನನ್ನ ತಾಯಂದಿರಿಗೆ ಹಿರಿಯರಿಗೆ ಕೈ ಮೋಜೋಡಿಸಿ ಮನವಿ ಮಾಡ್ತೇನೆ. ಇಲ್ಲೆಲ್ಲ ಯಾರೋ ನಮ್ಮ ಮರ್ತಿಬೇಗೌಡರು ಯಾರೋ ಹೇಳಿದ್ರು, ಈಗ ಬಾಂಬೆನಲ್ಲಿ ಮಹಾರಾಷ್ಟ್ರದಲ್ಲಿ ಬಿಜೆಪಿದು ಸರ್ಕಾರ ಮಾಡಿದ್ರಲ್ಲ ಮೊನ್ನೆ, 24 ಗಂಟೆಯಲ್ಲಿ ಮತ್ತೆ ಅಧಿಕಾರಕ್ಕೆ ರಾಜೀನಾಮೆ ಕೊಟ್ಟು ಹೋಗಬೇಕಾಯ್ತು. ಯಾವುದೇ ತಪ್ಪು ಮಾಡಿರ್ತಕ್ಕಂಥ ನಿಮ್ಮ ಮನೆಯ ಮಗ ಕುಮಾರಸ್ವಾಮಿನ ಕುತ್ತಿಗೆ ಕೂದರಲ್ಲ, ಕುತ್ತಿಗೆ ಕೂದರಲ್ಲ, ಅದಕ್ಕೆ ದೇವರು ಇವತ್ತು ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಪತನ ಮಾಡಿದ್ದಾನೆ. ಇವರೆಲ್ಲ ಹೋಗಿದ್ದು ನೀನು ಬಾಲು, ನೀನು ಹೋಗಿದ್ದ ಅವತ್ತು ಶಿವಕುಮಾರ್ ಜೊತೆಯಲ್ಲಿ, ನೀನು ಹೋಗಿದ್ದ ಯಾರು ದೇವೇಗೌಡರು ಹೋಗಿದ್ದಾನೆ, ಜಿ ಟಿ ದೇವೇಗೌಡರು ಸಿವಿಲ್ ನೀನು ಹೋಗಿದ್ದ, ಬಹುಶಃ ನಿಮ್ಮನ್ನೆಲ್ಲ ಪೊಲೀಸ್ ವೆಹಿಕಲ್ ಹಾಕೊಂಡು ಎಲ್ಲ ಕರ್ಕೊಂಡು ಹೋದ್ರು ಅಲ್ಲಿಂದ, ಹೋಟ್ಲೊಳಗೆ ಬಿಡಲೇ ಇಲ್ಲ ಇವ್ರನ್ನ. ಅಲ್ಲಿ ಗಿರಾಕಿಳಿಗರು ಇವ್ರನ್ನ ಭೇಟಿ ಮಾಡೋಕ್ಕೆ ತಯಾರಾಗಿಲ್ಲ, ಇವನು ನಾರಾಯಣಗೌಡನವೇ. ಇವತ್ತು ಇವ್ರನ್ನೆಲ್ಲ ಜೈಲ ಪೊಲೀಸ್ ವೆಹಿಕಲ್ ಕರ್ಕೊಂಡು ಹೋದ್ರಲ್ಲ ಆ ಫಡ್ನವೀಸ್, ಇವತ್ತು ಏನಾದ ಈಗ ರಾಜೀನಾಮೆ ಕೊಟ್ಟು ಮನೆಗೆ ಬಂದವನೀಗ, ಬಿಜೆಪಿ ಸರ್ಕಾರ ಅಲ್ಲಿ ಮುಗೀತೀಗ ಅಲ್ಲಿ ಅವ್ರು ಮಾಡಿದ ಪಾಪದ ಕೆಲಸಕ್ಕೆ. ಅದರಿಂದ ಇವತ್ತು
ಕಿಕ್ಕೇರಿ ಹೋಬಳಿಯ ನನ್ನ ಮಹಾಜನತೆಗೆ ಮನವಿ ಮಾಡ್ತೇನೆ. ನಾನು ಏನಾದರೂ ಕಿಂಚಿತ್ತು ನಿಮ್ಮ ಬಡವರ ಜೊತೆ ಕೆಲಸ ಮಾಡಿದ್ದೇನೆ, ನಿಮ್ಮ ಕಷ್ಟ ಸುಖ ನೋಡಿದ್ದೇನೆ, ಕಿಂಚಿತ್ತು ಏನಾದರೂ ಮಾಡಿದ್ದೇನೆ ಅಂದರೆ ನಾನು ನಿಮ್ಮನ್ನೆಲ್ಲ ಏನು ದೊಡ್ಡ ಇದರಲ್ಲಿ ಬದುಕಲಿಕ್ಕೆ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ. ಈ ವರ್ಷ ಸಾಲ ಮನ್ನಾ ಮಾಡಿದ್ದೆ. ಇವತ್ತು ನೀವು ಬೆಳೀತಕ್ಕಂಥ ಬೆಳೆಗೆ ಒಂದು ಸರಿಯಾದ ರೀತಿ ಬೆಲೆ ಕೊಡೋದಷ್ಟೇ ಅಲ್ಲ, ಕಡಿಮೆ ನೀರನ್ನು ಉಪಯೋಗ ಮಾಡಿ ಉತ್ತಮವಾದಂಥ ಬೆಳೆ ತೆಗೆದು ಒಳ್ಳೆಯ ಒಂದು ಬೆಲೆ ಸಿಗ್ತಕ್ಕಂಥ ಒಂದು ಕಾರ್ಯಕ್ರಮ ಕೊಡಬೇಕು ಅನ್ನೋದು ನನ್ನ ಕಾರ್ಯಕ್ರಮ. ಇವೆಲ್ಲ ಒಂದು ರಾತ್ರಿಗೆ ಮಾಡಲಿಕ್ಕಾಗೋದಿಲ್ಲ. ನಿಮ್ಮನ್ನು ಎಂದೂ ಸಾಲಗಾರರಾಗದೇ ಇರತಕ್ಕಂಥ ರೀತಿಯ ಕೆಲವು ಆರ್ಥಿಕ ನೀತಿಗಳನ್ನು ತರಬೇಕು ಅನ್ನೋದು ನನ್ನ ಒಂದು ಚಿಂತನೆ ಏನಿದೆ. ನಾನು ನಿಮಗೊಂದು ಮಾತು ಅದಕ್ಕೆ ಹೇಳಿದ್ದು, ನಾನು ಇನ್ನೂ ಈ ರಾಜಕಾರಣದಲ್ಲಿ ಉಳಿದಿದ್ದೀನಿ ಅಂದರೆ ಒಂದು ಉದಾಹರಣೆ. ಇನ್ನೊಂದು ಬಸವನಹಳ್ಳಿ ನಿಮ್ಮ ಪಕ್ಕದ ಬನ್ನೂರು ಕ್ಷೇತ್ರದಲ್ಲಿ ಆ ಹಳ್ಳಿಯ ಜನ ನನ್ನ ಕರ್ಕೊಂಡೋದ್ರು ಅಧಿಕಾರ ಹೋದ ಮೇಲೆ. ಒಂದೂವರೆ ಕಿಲೋಮೀಟ್ರ್ ಹೂನಲ್ಲಿ ಅಲಂಕಾರ ಮಾಡಿ ರಸ್ತೆನಲ್ಲಿ ಹೂನ ಹಾಸಿ ಅದರ ಮೇಲೆ ನಡೆಸ್ಕೊಂಡು ಹೋದರು. ನಾನು ಕೇಳಿದೆ ಯಾಕೆ ಇವೆಲ್ಲ ಮಾಡಿದಿರಿ ಅಂತ. ಇಲ್ಲ, ನಿನ್ನ ಮೇಲೆ ನಮಗೆ ಪ್ರೀತಿನಪ್ಪ ಅಂದರು. ನಮ್ಮ ಶಾಸಕನ ಕೇಳಿದೆ, ಒಂದು ದಲಿತ ಸಮಾಜದ ಎಮ್ ಎಲ್ ಎ ಅಶ್ವಿನ್ ಕುಮಾರ್, ಏನಾದ್ರು ನೀನು ಎಷ್ಟು ಕೊಟ್ಟಪ್ಪ ಈ ಕಾರ್ಯಕ್ರಮಕ್ಕೆ ಅಂದೆ. ಅಣ್ಣ, ನನ್ನ ಹತ್ರ ಹಳ್ಳಿ ಜನ ಯಾರು ಒಂದು ರೂಪಾಯಿ ತಗೊಂಡಿಲ್ಲ, ಎಲ್ಲ ಅವರವರೇ ದುಡ್ಡನ್ನು ಚಂದ ಎತ್ಬಿಟ್ಟು ನೀನು ಬರ್ತಿ ಅಂತ ಕಾರ್ಯಕ್ರಮ ಕೊಟ್ಟವ ಮಾಡೋರೆ ಅಂತ. ಅಂಥವ್ರಿಗೋಸ್ಕರ ಉಳ್ಕೊಂಡಿದ್ದೀನಿ. ಇಲ್ಲದೆ ನನಗೆ ರಾಜಕೀಯದಿಂದ ಗೌರವಯುತ ಕೈ ಜೋಡಿಸಿ ಬೇಡಪ್ಪ ರಾಜಕೀಯ ಅಂತ ಹೊರಟ್ಬಿಡ್ತಿದ್ದೆ. ಆದರೆ ಇಂಥ ಜನರ ಒಂದು ಪ್ರೀತಿ, ಆ ಬಡವರ ಮತ್ತು ನಮ್ಮ ಪಕ್ಷದ ಕಾರ್ಯಕರ್ತರು, ನಿಮ್ಮ ಒಂದು ಹೋರಾಟ ಇದೆಯಲ್ಲ, ಇಲ್ಲಪ್ಪ ನಾವು ಬಿಡಬಾರ್ದು ಅಂತೇಳಿ ನನ್ನ ಹತ್ರ ಬಂದು ಎಷ್ಟು ಜನ ಕಾರ್ಯಕರ್ತರು ನೀವು ಕೆಲಸ ಮಾಡಿಸ್ಕೊಂಡಿದ್ದೀರಿ ಈ ಪಕ್ಷ ಕಟ್ಟಿರೋರು ಈ ರಾಜ್ಯದೊಳಗೆ, ಏನು ನಿಮ್ಮ ನನ್ನಿಂದ ಅಪೇಕ್ಷೆ ಪಡಿದೆ? ಈ ಪಕ್ಷ ಉಳಿಸ್ಕೊಂಬಂದಿದ್ದೀರಿ. ನಾನೇನಾದ್ರೂ ಇವತ್ತು ಎದುರು ಇವತ್ತು ರಾಜಕೀಯ ಬೇಡ ಅಂತ ಹೋದರೆ ಎಲ್ಲೋ ನಿಮಗೆ ನಾನು ದ್ರೋಹ ಮಾಡಿದಾಗ ಅಂತಕ್ಕಂಥ ಒಂದೇ ಕಾರಣಕ್ಕೆ ಇವತ್ತು ಇನ್ನೂ ರಾಜಕೀಯದಲ್ಲಿ ಮುಂದುವರೆದಿದ್ದೇನೆ. ದಯವಿಟ್ಟು ನಾನು ಏನಾದರೂ ಬಡವರಿಗೆ ಸ್ಪಂದಿಸ್ತಕ್ಕಂಥವನು, ಏನಾದರೂ ನನ್ನಿಂದ ಈ ನಾಡಿಗೆ ಒಳ್ಳೇದಾಗುತ್ತೆ ಅಂತಕ್ಕಂಥದ್ದು ನಿಮ್ಮೆಲ್ಲರ ಹೃದಯದಲ್ಲಿ ಆ ಒಂದು ಭಾವನೆ ಇದ್ದರೆ, ಇಲ್ಲಿ ಏನು ದೇವರಾಜ್ ಇದ್ದಾರೆ, ಬಹುಶಃ 1989 ಅಭ್ಯರ್ಥಿಯಾಗಿದ್ದರು, ಯಾವಾಗ ಆಗಿದ್ದು 99 ಅವತ್ತು ಪಾಪ 29,000 ಓಟ್ ತಗೊಂಡು 2nd place ಅವತ್ತು ಸೋತರು. 94 95 ಅವತ್ತು ಕೃಷ್ಣ ಅವರು ಎಂ ಪಿ ಆದಾಗ ಒಂದು ಅಭ್ಯರ್ಥಿ ಹಾಕೊಂಡ್ರು, ಇಬ್ಬರು ಹಾಕಿದ್ರು, ಪ್ರಕಾಶು ದೇವರಾಜು ಹಾಕಿದ್ದಿವರು ವಾಪಸ್ ತಗೋದ್ರು. ಒಂದು ಬಾರಿ ಗೊತ್ತಿದೆ ನನಗೆಲ್ಲ ರಾಜಕೀಯ. ಪ್ರಾಮಾಣಿಕವಾಗಿ ಅಧಿಕಾರ ಇರಲಿ ಇಲ್ಲದೆ ಹೋಗಲಿ, ಈ ದೇವರಾಜು ಈ ಪಕ್ಷಕ್ಕೋಸ್ಕರವಾಗಿ ದೇವೇಗೌಡರಿಂದ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಅಟ್ಲೀಸ್ಟ್ ಕೊನೆಯ ಹಂತದಲ್ಲಿ ಅವರಿಗೆ ಒಂದು ಅವಕಾಶ ಕೊಡಲೇಬೇಕು ಅಂತ ದೇವೇಗೌಡರು ಏನು ಹೇಳಿದ್ರು. ಇಲ್ಲಿ ಇನ್ನೂ ಕೆಲವರು ಅಭ್ಯರ್ಥಿಗಳಾಗಬೇಕು ಅಂತಕ್ಕಂಥ ಒಂದು ಸಮರ್ಥತೆ ಇರತಕ್ಕಂಥ ಅಭ್ಯರ್ಥಿಗಳು ಇದ್ದರು, ಹಣವನ್ನು ಖರ್ಚು ಮಾಡತಕ್ಕಂಥ ಶಕ್ತಿವಂತರಿದ್ದರು. ಆದರೂ ಸಹ ದೇವೇಗೌಡರು ಇದೊಂದು ಬಾರಿ ದೇವರಾಜು ನೊಂದಿದ್ದಾನೆ, ಅವನನ್ನು ಅಭ್ಯರ್ಥಿ ಮಾಡಬೇಕು ಅಂತೇಳಿ ಅವರು ಏನು ತೀರ್ಮಾನ ತಗೊಂಡ್ರು, ಆ ತೀರ್ಮಾನಕ್ಕೆ ನಾವೆಲ್ಲರೂ ಗೌರವ ಕೊಟ್ಟು, ಇಲ್ಲಿ ಭಾಳ ಜನ ಇದ್ದಾರೆ ನಮ್ಮ ನಾಯಕರುಗಳು, ಇಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮಂಜು ಇರ್ಬೋದು, ಅಲ್ಲೆಲ್ಲ ನಮ್ಮ ಅಕ್ಕಿ ಹೆಬ್ಬಾಳ್ ರಘು ಇರ್ಬೋದು, ಮತ್ತು ಹೀಗೆ ಹಲವಾರು ಜನ ಇಲ್ಲಿ ಹೆಸರು ಹೇಳ್ತಾ ಹೋದರೆ ನನಗೆ ಸಮಯ ಆಗ್ಬೋದು. ಎಲ್ಲರೂ ನಮಗೂ ಒಂದು ಚಾನ್ಸ್ ಸಿಕ್ಕರೆ ಯಾಕೆ ನೋಡಬಾರ್ದು, ಅವನು ಯಾವನ ಬಾಂಬೆಯಿಂದಲೇ ಬಂದು ಇಲ್ಲಿ ಎಮ್ ಎಲ್ ಎ ಆಯ್ತಾನೆ, ನಾವಿಲ್ಲಿ ದಿನ ಜನಗಳ ಜೊತೆಲಿರೋ ನಾವು ಯಾಕೆ ಆಗಬಾರ್ದು ಅನ್ನೋದು ಅವರಲ್ಲಿ ಏನಿತ್ತು, ಎಲ್ಲರಲ್ಲೂ ಒಂದು ಭಾವನೆ. ದೇವರಾಜಿಗೋಸ್ಕರವಾಗಿ ಎಲ್ಲರೂ ತ್ಯಾಗ ಮಾಡಿದ್ದಾರೆ, ದೇವರಾಜನ ಸಲ ಗೆಲ್ಲಿಸಲೇಬೇಕು ಅಂತೇಳಿ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ನನ್ನಿಂದ ಈ ರೈತ ಸಮುದಾಯಕ್ಕೆ, ನನ್ನ ತಂದೆ ದೇವೇಗೌಡರಿಂದ, ನನ್ನ ಸಹೋದರ ರೇವಣ್ಣಿಂದ ಈ ರೈತ ಸಮುದಾಯಕ್ಕೆ ಏನಾದರೂ ಅಲ್ಪ ಸ್ವಲ್ಪ ಮಟ್ಟಿನ ಕೆಲಸಗಳಾಗಿದೆ ಅಂತಕ್ಕಂಥದ್ದು ನಿಮ್ಮ ಹೃದಯದಲ್ಲಿದ್ದರೆ ಇವತ್ತು ಯಡಿಯೂರಪ್ಪನವರ ನಾರಾಯಣಗೌಡನ ಪಾಪದ ಹಣಕ್ಕೆ ಮರಳಾಗಬೇಡಿ ನನ್ನ ಕೆ ಆರ್ ಪೇಟೆಯ ಮಹಾಜನತೆ. ಕೈ ಜೋಡಿಸಿ ಮನವಿ ಮಾಡ್ತೀನಿ. ಅವ್ರು ಕೊಡ್ತಕ್ಕಂಥ 1,000 ರೂಪಾಯಿ 2,000 ರೂಪಾಯಿ ಎಷ್ಟು ದಿನಕ್ಕಾಗುತ್ತೆ ನಿಮ್ಮ ಕುಟುಂಬಕ್ಕೆ? ಒಂದು ದಿವಸ ಎರಡು ದಿವಸಕ್ಕೆ ಅದರಿಂದ ಒಂದು ಉಪಯೋಗ ಮಾಡ್ಕೋಬಹುದು. ಶಾಶ್ವತವಾಗಿ ನಿಮ್ಮ ಬದುಕನ್ನು ಕಟ್ಕೊಡ್ತಕ್ಕಂಥ ಈ ಪಕ್ಷ ನಿಮ್ಮ ಪಕ್ಷ, ರೈತರ ಪಕ್ಷ ಇದು, ಇದನ್ನು ಉಳಿಸ್ಕೊಡಿ ನೀವು. ಇವತ್ತೇನು ಅದೆಲ್ಲ ಮಾದಾಪುರದ ರಸ್ತೆ ಅಂತಲೋ ಏನೋ, ದುಡ್ಡು 122 ಕೋಟಿ ಹೇಳ್ತೀನಿ ಕೇಳೋಣ ಇಲ್ಲಿ ನಾನು ಕಾನ್ಸ್ ಹಳ್ಳಿ ಹಳ್ಳಿ ಹೇಳ್ತೀನಿ ಕೇಳೋಣ ಇಲ್ಲಿ
ಹಳ್ಳಿ ವೈದ್ಯ ಇಲ್ಲಿ ಪಟ್ಟಿ ತಂದಿಲ್ಲ. 122 ಕೋಟಿ ರೂಪಾಯಿಗಳನ್ನು ಇವತ್ತು ನಿಮ್ಮ ಲೋಕೋಪಯೋಗಿ ಇಲಾಖೆಗೆ ಸೇರಿರ್ತಕ್ಕಂಥ ರಸ್ತೆ ಕೆಲಸಕ್ಕೆ ಇವತ್ತು ಅನುದಾನ ಕೊಟ್ಟಿದ್ದೇನೆ. ಒಂದೇ ನಿಮಿಷ ಆಗಿಲ್ಲ ಅಂದರೆ ಇಲ್ಲಿ ಆ ಕಾಂಟ್ರಾಕ್ಟರ್ಗಳ ಹತ್ರ ಕಮಿಷನ್ ತಗೋಬೇಕಲ್ಲ. ಇವನು ನಾರಾಯಣಗೌಡ ಕೆಲಸ ಮಾಡಕ್ಕೆ ಬಿಟ್ಟಿಲ್ಲ, ಯಡಿಯೂರಪ್ಪನ ಇಟ್ಕೊಂಡು ಆಟ ಆಡ್ಕೊಂಡು ಕೂತಿದ್ದಾರೆ. ಅದರ ಜೊತೆಗೆ ನಿಮ್ಮ ಹಳ್ಳಿ ರಸ್ತೆಗಳಿಗೆ ಸುಮಾರು 18-20 ಕೋಟಿ ಕೊಟ್ಟಿದ್ದಾರೆ. ಇಲ್ಲ ಇಲ್ಲ ಇಲ್ಲಿ ಕೆ ಆರ್ ಅದು ಕೆ ಆರ್ ಪುರ ಕೃಷ್ಣರಾಜಪೇಟೆಗೆ ಜಿಲ್ಲಾ ಪಂಚಾಯತಿ ರಸ್ತೆಗಳಿಗೆ ಇವತ್ತು ಕುಡಿಯೋ ನೀರಿಗೆ 1,000 ಕೋಟಿ ವೆಚ್ಚದಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿ ಹಳ್ಳಿಯ ಮನೆ ಮನೆಗೆ ನಲ್ಲಿ ನೀರನ್ನು ನದಿ ಮೂಲದಿಂದ ಕೊಡಲಿಕ್ಕೆ ಈಗಾಗಲೇ ಕಾರ್ಯಕ್ರಮ ರೆಡಿಯಾಗಿದೆ. ನನ್ನ ಅಧಿಕಾರದಿಂದ ಕಿತ್ತಾಕಿದ್ದಾರೆ. ಯಡಿಯೂರಪ್ಪನವ್ರಿಗೆ ಋಣ ತೀರಿಸಬೇಕು ಅನ್ನೋದಿದ್ರೆ ಈ ಜಿಲ್ಲೆಯಲ್ಲಿ ಅದು ಒಂದು ಕಾರ್ಯಕ್ರಮನಾದರೂ ಮುಂದುವರ್ಸಪ್ಪ, ಕೈ ಜೋಡಿಸ್ ಮನವಿ ಮಾಡ್ತೀನಿ. ಅದಾದರೂ ಮಾಡಿ ಆ ವೇದಿಕೆ ಮೇಲೆ ಭಾಷಣ ಮಾಡ್ತೀಯಲ್ಲ, ಅಯ್ಯೋ ಈ ಜಿಲ್ಲೆ ಋಣ, ಅಯ್ಯೋ ಈ ಜಿಲ್ಲೆ ಋಣ, ಈ ಜಿಲ್ಲೆ ಋಣ, ಈ ಮಣ್ಣಿನ ಋಣ ನಿನಗಿದೆ ಯಡಿಯೂರಪ್ಪನವರೇ. ಆ ಋಣ ಇದೆ ಅಂತಕ್ಕಂಥ ನಿಮ್ಮ ಹೃದಯದಲ್ಲಿ ಇದ್ರೆ ಅಲ್ಲೆಲ್ಲ ತಗೊಂಡೋಗಿ ಇಲ್ಲಿ ಕೊಟ್ಟ ದುಡ್ಡನ್ನು ಕ್ಯಾನ್ಸಲ್ ಮಾಡಿ. ಮಂಡ್ಯ ಜಿಲ್ಲೆಗೆ 250 ಕೋಟಿ ಕೊಟ್ಟಿದ್ದೆ ಶಿಕಾರಿಪುರಕ್ಕೆ ಒಂದು ನೀರಾವರಿ ಯೋಜನೆಗೆ. ಆ 250 ಕೋಟಿ ನನ್ನ ಕಾಲದಲ್ಲಿ ಕೊಟ್ಟಿದ್ದನ್ನ ಮತ್ತೆ ಅದನ್ನು 850 ಕೋಟಿ ಏರಿಕೆ ಮಾಡಿ ಮಂಡ್ಯ ಜಿಲ್ಲೆ ಕೊಟ್ಟಂತ ದುಡ್ಡನ್ನು ಕಟ್ ಮಾಡಿ 650 ಕೋಟಿ ಶಿಕಾರಿಪುರಕ್ಕೆ ತಗೊಂಡೋಗಿರೋ ಪುಣ್ಯಾತ್ಮ ನೀನು, ಇಲ್ಲಿ ಬಂದು ನನ್ನ ಮೇಲೆ ಅಪಾದನೆ ಮಾಡ್ತೀಯ. ನನ್ನ ಹತ್ರ ಎಲ್ಲ ಕಡತ ಇಟ್ಕೊಂಡಿದ್ದೇನೆ, ಸುಮ್ಮನೆ ಹೇಳೋದಿಲ್ಲ. ಅದರಿಂದ ನಿಮ್ಮಲ್ಲಿ ಕೈ ಜೋಡಿಸಿ ಮನವಿ ಮಾಡ್ತೇನೆ. ಈ ಚುನಾವಣೆಯಲ್ಲಿ ಭತ್ತದ ಹೊರೆ ಹೊತ್ತಿರ್ತಕ್ಕಂಥ ಮಹಿಳೆ ಗುರುತಿನ ಕ್ರಮ ಸಂಖ್ಯೆ ನಂಬರ್ 2 ಈ ಸಂಖ್ಯೆಗೆ ತಮ್ಮ ಮತವನ್ನು ಕೊಡೋದ್ರ ಮುಖಾಂತರ ಆಶೀರ್ವದಿಸಿ ನಮ್ಮ ರೈತ ಪರವಾದಂಥ ಹೋರಾಟಕ್ಕೆ ನಿಮ್ಮೆಲ್ಲರ ಬೆಂಬಲವನ್ನು ಕೊಡಬೇಕು ಅಂತೇಳಿ ಮನವಿಯನ್ನು ಸಲ್ಲಿಸಿ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್ ಕರ್ನಾಟಕ ಮಾತೆ. ಈಗ ಮಂಡ್ಯದ ಶಾಸಕರಾದಂಥ ನಮ್ಮ ಮಂಡ್ಯ ಮೋದಿಯವರು ಬಂದಿದ್ದಾರೆ, ಅವರಿಗೆ ಸ್ವಾಗತ ಬಯಸ್ತಾ ಇದ್ದೀವಿ. ಶ್ರೀನಿವಾಸಣ್ಣರು ಮಂಡ್ಯ ನಮ್ಮ ನಾಯಕರಾದಂಥ ಶ್ರೀನಿವಾಸಣ್ಣರ ಶಾಸಕರು ನಮ್ಮ ಅರವತ್ತು ವರ್ಷ ಮೇಲ್ಪಟ್ಟಂತ ತಾಯಂದ್ರು ಹಿರಿಯ ತಂದೆ ತಾಯಂದ್ರು ಏನಿದ್ದೀರಿ, 1,000 ರೂಪಾಯಿ ಮಾಡಿದ್ದೀನಿ, ಈಗ 600 ರೂಪಾಯಿನಿಂದ ಅದು ಕೊಡಬೇಕು. ಈಗಾಗಲೇ ಕಾರ್ಯಕ್ರಮ ಜಾರಿಲಿದೆ. ಯಾರ್ಯಾರಿಗಾಗಿಲ್ಲ ನಮ್ಮ ಊರಿನ ಮುಖಂಡರುಗಳು ಅದೆಲ್ಲ ಪಟ್ಟಿ ಮಾಡಿ ಅವರಿಗೆಲ್ಲ 1,000 ರೂಪಾಯಿ ತಿಂಗಳಿಗೆ ಬರೋ ಹಾಗೆ ಇವತ್ತು ಗಮನ ಕೊಡಬೇಕು ಅನ್ನೋದು ಮನವಿ ಮಾಡ್ತೀವಿ. ಮಾಡಿಸ್ಕೊಡ್ತೀವಿ. ಚುನಾವಣೆ ಆದಮೇಲೆ ನಾನೇ ನೋಡ್ತೀನಿ. ಕಿಕ್ಕೇರಿ ಹೋಬಳಿ ಅಧ್ಯಕ್ಷರಾದಂಥ ಕಾಯಿಮಂಜಡ ಸುರೇಶು, ಅದೇ ರೀತಿ ಮಲ್ಲೇಶು ಕೃಷ್ಣ.